ವೇದಾರ್ಥೋ ದ್ವಿವಿಧ ಸ್ಫುತ ವೇದಗಳಿಗೆ ಎರಡು ಅರ್ಥ ಪ್ರಧಾನವಾಗಿ ಒಂದು ವಾಚ್ಯಾರ್ಥ ಇನ್ನೊಂದು ನಾದಾರ್ಥ ವಾಚ್ಯಾರ್ಥವನ್ನು ಸಾಮಾನ್ಯ ವಿದ್ವಾಂಸರಿಗೆಲ್ಲ ಸ್ವಲ್ಪ ಸ್ವಲ್ಪ ಹೇಳಬಹುದು ಹೇಳಲಿಕ್ಕೆ ಸಾಧ್ಯ ಉಂಟು ನಾದಾರ್ಥವನ್ನು ತಿಳಿಯುವುದಕ್ಕೆ ಅಷ್ಟು ಸುಲಭವಿಲ್ಲ ನಾದಾರ್ಥ ಅಂತ ಹೇಳಲಿಕ್ಕೆ ಅದು ಋಷಿಮುನಿಗಳಿಗೆ ಮಾತ್ರ ಸಾಧ್ಯ ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ಹೀಗೆ ಋಷಿಗಳ ವಂಶ ಪಾರಂಪರೆಯ ಶ್ಲೋಕವೇ ಇದೆ ಮೊದಲಿನ ಋಷಿ ಎಂದರೆ ವಸಿಷ್ಠರು ಹಾಗೆ ವಸಿಷ್ಠ ವಾಮದೇವಾದರಿಂದ ವಾಮದೇವರಿಂದ ಆರಂಭ ಮಾಡಿ ಲಕ್ಷ ಲಕ್ಷಾನುಗಟ್ಲೆ ಋಷಿಗಳು ಲೋಕಕ್ಕೆ ಹಿತವನ್ನು ಮಾಡಿದ್ದಾರೆ ಶ್ರುತಿಯಿಂದ ಸ್ಮೃತಿಯಿಂದ ಹಾಗೆ ಶ್ರುತಿ ಅಂದರೆ ಕೇಳುವಂಥದ್ದು ಅದು ವೇದ ಅದು ಯಾರು ತಯಾರು ಮಾಡಿದ್ದಲ್ಲ ಒಬ್ಬ ಮನುಷ್ಯ ತಯಾರು ಮಾಡಿದ್ದಲ್ಲ ಅದು ಅದು ಸ್ಥಾಯಿಯಾಗಿ ಮೊದಲೇ ಇದೆ ಇನ್ನೂ ಇದೆ ಮತ್ತೂ ಇರ್ತದೆ ಅದರಿಂದ ಎಷ್ಟು ನಮಗೆ ಸಾಧ್ಯ ಅಷ್ಟು ನಾವು ಪಟಕೊಂಡು ನಾವು ಅಭ್ಯಾಸ ಮಾಡಬಹುದು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಇತ್ಯಾದಿ ವೇದಗಳು ಪ್ರಧಾನವಾಗಿ ಮೂರು ವೇದ ತ್ರಯಿ ಅಂತ ಹೆಸರು ಅದು ಮತ್ತು ನಾಲ್ಕಾಯಿತು ಆಮೇಲೆ ಐದು ಭಾರತ ವೇದ ಅಂತಲೂ ಹೇಳಿದ್ದಾರೆ ಹಾಗೆ ವೇದಗಳಲ್ಲಿ ಇರುವುದನ್ನ ಒಬ್ಬ ಒಂದು ಮನುಷ್ಯನ ಆಯುಸ್ಸಿನಿಂದ ಕಲಿಯಲಿಕ್ಕೆ ಸಾಧ್ಯ ಇಲ್ಲ ಈ ಕಲಿಯುಗದಲ್ಲಿ ಈ ಕಲಿಯುಗದಲ್ಲಿ ಹೆಚ್ಚಾದರೆ ನೂರು ವರ್ಷ ಅಲ್ಲ ಆಯುಸ್ಸು ಈ ನೂರು ವರ್ಷದಲ್ಲಿಯೂ ಎಷ್ಟು ಸಮಯ ಬೇಕಾದ್ದು ಅಷ್ಟೇ ಆದ್ದರಿಂದ ವೇದವನ್ನು ಸಂಪೂರ್ಣ ಅಭ್ಯಾಸ ಮಾಡಬೇಕಿದ್ದರೆ ಜಾಬಾಲಿ ಮಹರ್ಷಿಗಳು ಮುನ್ನೂರು ವರ್ಷ ವೇದಾಭ್ಯಾಸ ಮಾಡಿದರಲ್ಲ ಆ ವೇದಾಭ್ಯಾಸ ಮಾಡಿ ಆಗುವಾಗ ಇನ್ನೂ ಬೇಕು ಅಂತ ಗುರುಗಳ ಹತ್ರ ಕೇಳುತ್ತಾರೆ ಆಗ ಗುರುಗಳೇ ಹೇಳ್ತಾರೆ ನೀನು ಈಗ ಕಲ್ತದ್ದುಂಟಲ್ಲ ಮುನ್ನೂರು ವರ್ಷ ಕಲ್ತದ್ದು ಇದು ವೇದ ಎಷ್ಟಾಯಿತು ಅಂದರೆ ಮೂರು ಪರ್ವತಗಳಿಂದ ಒಂದೊಂದು ಹಿಡಿ ಮಣ್ಣು ತೆಗೆದಿಟ್ಟು ನೋಡು ನೀನು ಮೂರು ವರ್ಷ ಕಲ್ತದ್ದು ಇಷ್ಟಾಗಿದೆ ಅಷ್ಟೇ ಪರ್ವತ ನೋಡು ಮೂರು ಪರ್ವತ ಅಷ್ಟು ಉಂಟು ವೇದ ಅಂದರೆ ಅದನ್ನು ನೀನು ಮುನ್ನೂರು ವರ್ಷ ಅಲ್ಲ ಮೂರು ಸಾವಿರ ವರ್ಷ ಅಭ್ಯಾಸ ಮಾಡಿದರೂ ಕಲ್ತು ಮುಗಿಲಿಕ್ಕೆ ಸಾಧ್ಯ ಇಲ್ಲ ಅದು ಅಷ್ಟು ಉಂಟದು ವೇದ ಅಂದರೆ ಆ ವೇದವನ್ನು ಕಲಿಯುಗದಲ್ಲಿ ಆಮೇಲೆ ಋಷಿಮುನಿಗಳೆಲ್ಲ ಸೇರಿ ಅದನ್ನು ವಿಭಾಗ ಮಾಡಿ ಮೂರು ವೇದ ಅಂತ ಆದದ್ದು ಋಕ್ ಯಜು ಸಾಮ ಪ್ರಧಾನವಾಗಿ ಋಕ್ ಅಂದರೆ ಸ್ತೋತ್ರಕ್ಕೆ ಸಂಬಂಧಿಸಿದ್ದು ಯಜಸ್ಸು ಅಂದರೆ ಯಜ್ಞಕ್ಕೆ ಸಂಬಂಧಿಸಿದ್ದು ಸಾಮವೇದ ವೇದ ಅಂದರೆ ಅದು ಸಾಮಗಾನ ಮಾಡುವುದಕ್ಕೆ ಸಂಬಂಧಿಸಿದ್ದು ಹಾಗೆ ಆ ಮೂರು ವಿಷಯಗಳನ್ನು ಬೇರೆ ಬೇರೆ ಮಾಡಿ ಮೂರು ವೇದ ಅಂತ ತಯಾರು ಮಾಡಿದರು ಇಲ್ಲದಿದ್ದರೆ ಯಾ ಯಾ ಯುಷಿ ಹೈವ ಶ್ವತ ಮೊದಲು ಯಜುರ್ವೇದ ಅಂತ ಮಾತ್ರ ಇತ್ತದ್ದು ಆಮೇಲೆ ಇದು ಮೂರಾಯಿತು ಆಮೇಲೆ ನಾಲ್ಕು ವೇದ ಆಯಿತು ಈ ಮನುಷ್ಯನಿಗೆ ಆರೋಗ್ಯ ಹಾಳಾದರೆ ಅದಕ್ಕೆ ಮದ್ದು ಬೇಕಾಗ್ತದೆ ಹಾಗೆ ಅನೇಕ ಮಂತ್ರವಾದಗಳು ಅದು ಇದೆಲ್ಲ ಸೇರಿ ಈ ಮೂರು ವೇದಗಳಿಂದ ಕೆಲವು ಅಲ್ಲಿಯಲ್ಲಿಂದ ಸ್ವಲ್ಪ ಮಂತ್ರಗಳನ್ನು ತೆಗೆದು ಒಂದು ಮಾಡಿ ಅದನ್ನು ಅಥರ್ವ ವೇದ ಅಂತ ಮಾಡಿದರು ಹಾಗೆ ಅಥರ್ವ ವೇದ ಅಂತ ಹೇಳುವುದನ್ನು ಈಗ ಅದನ್ನು ಪ್ರತ್ಯೇಕ ಅಭ್ಯಾಸ ಮಾಡುವವರು ಈಗ ಇಲ್ಲ ಋಗ್ವೇದ ಯಜುರ್ವೇದ ಸಾಮವೇದವನ್ನು ಅಭ್ಯಾಸ ಮಾಡುವವರು ಇದ್ದಾರೆ ಹಾಗೆ ಯಜುರ್ವೇದವನ್ನು ಅಭ್ಯಾಸ ಮಾಡಿದವನಿಗೆ ಅವನಿಗೆ ಹೋಮ ಯಜ್ಞ ಯಾಗಾದಿಗಳನ್ನು ಮಾಡುವ ಅಧಿಕಾರ ಬರುವುದು ಅವನಿಗೆ ಯಜುರ್ವೇದಿಗೆ ತ ಗತರಿ ಜುಷಿ ಹೈವ ಶ್ವತ ವೇದದಲ್ಲೇ ಬರ್ತದೆ ಇನ್ನು ಋಗ್ವೇದ ದೇವರನ್ನು ಸ್ತೋತ್ರ ಮಾಡುವ ಮಂತ್ರಗಳೇ ಅಧಿಕವಾಗಿರುವಂತಹದ್ದು ಋಗ್ವೇದ ಇನ್ನು ಈ ಹೋಮ ಮಾಡಿ ಈ ಫಿಟ್ಲೆ ಹಿಡ್ಕೊಂಡು ಅಥವಾ ಮತ್ತೊಂದು ಹಿಡ್ಕೊಂಡು ಗಾನ ಮಾಡ್ತಾರಲ್ಲ ಆ ಗಾನ ಮಾಡುವಂತಹ ವೇದವನ್ನೇ ಸಾಮವೇದ ಅಂತ ಹೇಳ್ತಾರೆ ಅದು ಎಲ್ಲ ಇದರಷ್ಟು ಸುಲಭ ಅಲ್ಲ ಅದು ಯಾವುದು ಸಾಮವೇದ ಅಂದರೆ ಅದೀಗ ಸ್ವರಗಳು ವ್ಯತ್ಯಾಸ ಆಗ್ತದಲ್ಲ ಹಪ್ತ ಸ್ವರಗಳೇ ಇದೆ ಅಲ್ಲಿ ಅದು ಅದಕ್ಕೆ ಸರಿಯಾಗಿ ಆ ವೇದವನ್ನು ಹೇಳಬೇಕು ಹಾಗೆ ಇತ್ತಲಾಗಿ ನಮ್ಮ ಈ ಊರಿನಲ್ಲಿ ಸಮಗಾನವನ್ನು ಮಾಡುವವರು ಇಲ್ಲ ಉತ್ತರ ಭಾರತದಲ್ಲಿ ಎಲ್ಲ ಇರ್ತಾರೆ ಸ್ವಲ್ಪ ಅಷ್ಟೇ ಅಂತಹ ವೇದಗಳಲ್ಲಿ ಹೆಚ್ಚು ನಾವು ಕಾಣುವುದು ಯಜ್ಞ ಯಾಗಾದಿಗಳಲ್ಲಿ ಈ ರುದ್ರ ಉಂಟಲ್ಲ ಈಗ ನಾವು ಹೇಳುವುದು ರುದ್ರ ಈಗ ಮಹಾರುದ್ರ ಅತಿರುದ್ರ ರುದ್ರ ಶತರುದ್ರ ಸಹಸ್ರರುದ್ರ ಹೀಗೆ ಮಾಡ್ತಾ ಇದ್ದಾರೆ ಅದು ಯಜುರ್ವೇದದಲ್ಲಿ ಬರುವಂತಹ ದಿರುದ್ರೆ ಬಾಕಿ ಯಾವುದಲ್ಲಿ ಇಲ್ಲಿಯೂ ಸಿಗಲಿಕ್ಕಿಲ್ಲ ಅದು ಅಂತಹ ಯಜುರ್ವೇದದಲ್ಲಿ ಬರುವಂತಹ ರುದ್ರ ಇವತ್ತು ಪರದೇಶದಲ್ಲಿ ಕೂಡ ಅದನ್ನು ಆಚರಣೆ ಮಾಡ್ತಾರೆ ಅಮೇರಿಕದಲ್ಲಿ ಕೂಡ ಮಾಡ್ತಾರೆ ಮತ್ತು ವೇದ ಅಂದರೆ ಅದು ಶಬ್ದ ಪ್ರಧಾನವಾದ್ದು ಅರ್ಥ ಪ್ರಧಾನವಾದ್ದು ಹಾಗೆ ಹೇಳುವಾಗ ಒಂದು ಸ್ವರ ಸ್ವರೂಪ ವ್ಯತ್ಯಾಸದ ಅರ್ಥ ವ್ಯತ್ಯಾಸ ಆಗ್ತದೆ ಅರ್ಥ ವ್ಯತ್ಯಾಸ ಆಗ್ತದೆ ಹಾಗಾಗಿ ಯಜುರ್ವೇದ ಮಂತ್ರಗಳನ್ನು ಹೇಳುವಾಗ ಅಷ್ಟು ಜಾಗರೂಕನಾಗಿ ಆ ಮಂತ್ರವನ್ನು ಹೇಳಬೇಕು ಸ್ವರ ಯ ಏವಂ ವೇದ ಒಂದು ಕಡೆಯಲ್ಲಿ ಬರ್ತದೆ ಇನ್ನೊಂದು ಕಡೆ ಯ ಏವಂ ವೇದ ಏವಂ ವೇದ ಹೀಗೆ ನಾಲ್ಕೈದು ರೀತಿಯಲ್ಲಿ ಬರ್ತದೆ ಯಾವುದು ಈ ಶಬ್ದಗಳು ಸ್ವರದಲ್ಲಿ ಶಬ್ದ ಒಂದೇ ಸ್ವರಗಳಲ್ಲಿ ವ್ಯತ್ಯಾಸಗಳು ಹಾಗೆ ಗಾಯತ್ರಿ ಮಂತ್ರ ಬರುವುದು ಯಜುರ್ವೇದದಲ್ಲಿ ಪ್ರಧಾನವಾಗಿ ಹೇಳು ದುರ್ಗ್ೇದಿಗಳು ಎಲ್ಲರೂ ಹೇಳ್ತಾರೆ ಆದರೆ ಯಜುರ್ವೇದದಲ್ಲಿ ಬರುವಂತಹ ಗಾಯತ್ರಿ ಮಂತ್ರದ ಪಾವಿತ್ರ್ಯತೆ ಅದು ಬಾಕಿ ಎಲ್ಲಿಯೂ ಸಿಗಲಿಕ್ಕಿಲ್ಲ ಅಷ್ಟು ಶುದ್ಧವಾದದ್ದು ಹಾಗಾಗಿ ಗಾಯತ್ರಿ ಮಂತ್ರ ಎಂಬುದು ಇಡೀ ಮಂತ್ರಗಳಲ್ಲಿ ಪ್ರಧಾನವಾದ ಅದಕ್ಕೆ ಅರ್ಥ ಎಷ್ಟು ಉಂಟು ಅಂತ ಒಬ್ಬೊಬ್ಬರಿಗೂ ರೀತಿ ಅರ್ಥ ಹೇಳ್ತಾರೆ ಅದು ಸರಿ ಇದು ಸರಿ ಹಾಗಾದರೆ ಅದನ್ನು ನಿರ್ಣಯ ನಿಧಮಿತ್ತ ನಿರ್ಣಯ ಮಾಡಲಿಕ್ಕೆ ಅಷ್ಟು ಸುಲಭದಲ್ಲಿ ಸಾಧ್ಯ ಆಗುವುದಿಲ್ಲ ಹಾಗಾಗಿ ಈ ರುದ್ರ ಎಂಬಂತಹ ಒಂದು ಮಂತ್ರ ಅದು ಪ್ರಧಾನವಾಗಿ ಶಿವನನ್ನು ಆರಾಧನೆ ಮಾಡುವಂತಹ ಮಂತ್ರ ಮತ್ತೆ ಅದೇ ಯಾಕೆ ಶಿವನನ್ನು ಮಾತ್ರ ಮಾಡಬೇಕು ಅಂತ ಕೇಳಿದರೆ ಈ ರುದ್ರವನ್ನು ಹೇಳುವಾಗ ಶಿವನು ಮಾಡಿದಂತಹ ಕರ್ಮ ಶಿವನು ಮಾಡುವಂತಹ ಕರ್ಮ ಇತ್ಯಾದಿಗಳೆಲ್ಲ ಬರುವುದು ರುದ್ರದಲ್ಲಿ ಇನ್ನು ನಮಃ ಒಂದು ಶಬ್ದ ಇಡೀ ನೀವು ಪುರಾಣಗಳನ್ನೆಲ್ಲ ತೆಗೆದು ನೋಡಿ ಭಾಗವತ ಆಗಲಿ ರಾಮಾಯಣ ಆಗಲಿ ಭಾರತ ಮಹಾಭಾರತ ಎಲ್ಲದಲ್ಲಿ ಒಬ್ಬ ಗುರುವನ್ನು ಕಂಡರೆ ಶಿಷ್ಯ ಅಥವಾ ಹಿರಿಯರನ್ನು ಕಂಡ್ರೆ ಕಿರಿಯರು ಹೀಗೆ ದೊಡ್ಡವರನ್ನು ಕಂಡರೆ ಸಣ್ಣವರಿಗೆ ಅಭ್ಯಾಸ ಏನು ನಮಸ್ಕಾರ ಮಾಡು ಯಾವ ಪುಸ್ತಕವನ್ನು ನೀವು ತೆಗೆದು ನೋಡಿ ಎಷ್ಟು ಒಬ್ಬರು ಉಪಕಾರ ಮಾಡಿದ್ರು ಹೀಗೆ ನಮಸ್ಕಾರದಲ್ಲಿ ನಿವೃತ್ತಿ ಅದನ್ನೇ ಕಾಣುತ್ತೇವೆ ನಾವು ಪುರಾಣಗಳಲ್ಲಿ ನಮಸ್ಕಾರಕ್ಕೆ ಇರುವಷ್ಟು ಶಬ್ದ ಅರ್ಥ ಬಾಕಿ ಯಾವುದಕ್ಕೂ ಇಲ್ಲ ರುದ್ರದಲ್ಲಿ ನಮಃ ಎಂಬ ಶಬ್ದವೇ ಬರುವುದು ಹೆಚ್ಚ ಬಾಕಿ ಯಾವ ಮಂತ್ರಗಳಲ್ಲಿಯೂ ನಮಃ ಎಂಬ ಶಬ್ದ ಅಷ್ಟು ಬರುವುದಿಲ್ಲ ಆ ರೀತಿ ನಮಃ 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 ಅಂತ ಹೇಳುವಂತಹ ಶಬ್ದಗಳು ಹೆಚ್ಚು ಬರುವುದು ರುದ್ರದಲ್ಲಿ ಇನ್ನು ಮೇ ಅಂತ ಹೇಳ್ತೇವೆ ನಾವು ಮೇ ಅಂದರೆ ನನ್ನ ಅಂತ ಅರ್ಥ ಅದು ಚಮೆಯಲ್ಲಿ ಬರುವಷ್ಟು ಅದು ಎಲ್ಲಿಯೂ ಬರಲಿಕ್ಕಿಲ್ಲ ವಾಜಶ್ಚಮೆ ಮೇ ಪ್ರಸಿತಿಶ್ಚ ಮೇ ಹೀಗೆ ಮೇ ಬರ್ತದೆ ಅದು ಚಮೆಯಲ್ಲಿ ಬುಡದಿಂದ ತಲೆವರೆಗೆ ಅದುವೇ ಬರುವುದು ಒಂದೊಂದು ಶಬ್ದಗಳು ಈಗ ಒಂದೊಂದು ಕ್ಷಮೆ ಹಾಗೆ ಈಗ ರುದ್ರ ಚಮೆ ಎಂಬಂತಹ ಎರಡು ಪ್ರಧಾನವಾದಂಥ ಅಧ್ಯಾಯಗಳು ವೇದಗಳಲ್ಲಿ ಮುಖ್ಯ ಯಾರಿಗೆ ಬೇಕಾದ್ರೂ ಅದೇ ಆಗಬೇಕು ಬೇರೆ ಇನ್ನೊಂದು ಕಡೆಯಿಂದ ಕ್ಷಮೆ ಸಿಗಲಿಕ್ಕಿಲ್ಲ ಅಥವಾ ರುದ್ರವೂ ಸಿಗಲಿಕ್ಕಿಲ್ಲ ಅಂತಹ ರುದ್ರ ಕ್ಷಮೆಯನ್ನು ಶಿವನಿಗೆ ನಾವು ಅಭಿಷೇಕ ಮಾಡುವಾಗ ಅಭಿಷೇಕ ಪ್ರಿಯ ಶಿವ ಶಿವನಿಗೆ ಅಭಿಷೇಕದಷ್ಟು ಪ್ರೀತಿ ಬೇರೆ ಯಾವುದಲ್ಲೂ ಇಲ್ಲ ನಮಸ್ಕಾರ ಪ್ರಿಯೋ ಭಾನು ಸೂರ್ಯನಿಗೆ ನಮಸ್ಕಾರ ಆಯ್ತಲ್ಲ ಇನ್ನು ಮಹಾವಿಷ್ಣು ಅಂದರೆ ವ್ಯಾಪಕ ಸರ್ವವ್ಯಾಪಿ ಅಂತ ಅವನಿಗೆ ಹೆಸರು ಈ ಆಕಾಶ ಉಂಟಲ್ಲ ಅದು ಮಹಾವಿಷ್ಣುವಿನ ಮೂಲ ಸ್ಥಾನ ಸ್ವರೂಪ ಆಕಾಶ ಶಿವನ ಮೂಲ ಸ್ವರೂಪ ಯಾವುದು ಭೂಮಿ ಈ ಭೂಮಿ ಇಡೀ ಭೂಮಿ ಉಂಟಲ್ಲ ಆ ಭೂಮಿ ಆಕಾರ ಶಿವಲಿಂಗದ ಆಕಾರದಲ್ಲಿರ್ತಾರೆ ಭೂಮಿ ನಮಗೆ ಶಿವಲಿಂಗವನ್ನು ನೋಡಿದರೆ ಅದೇ ಆಕಾರ ಭೂಮಿಗೆ ಇರುವುದು ಆ ಭೂಮಿಗೆ ಪೂಜೆ ಮಾಡಬೇಕು ನಾವು ಭೂಮಿಗೆ ಪೂಜೆ ಮಾಡಲಿಕ್ಕಾಗ್ತಾರೆ ಇಲ್ಲ ಅದಕ್ಕೋಸ್ಕರ ಭೂಮಿಯ ಒಂದು ಸಂಕೇತವಾಗಿ ಒಂದು ಲಿಂಗವನ್ನು ತಯಾರಿಸಿ శివలింగం అంతరిక హెతలిటి అధిక అభిషేకం ಮಾಡುತ್ತೇವೆ నళి అభిషేకా ప్రియ శివ ఇన్నో శివనుటిగ అర్ధాంగ్యಾಗಿరుంతలు పార్వతీదేవి అర్ధశరీర పార్వతి శివనికి ఆ పార్వతీ ఇద్దల్లి మాత్ర శివన అతిత ఒడాడు కేవల శివనికి మాత్రాన ఒడాళ్ళకి సాధ్యం లేదునికి స్థానూ ఎంబహస శివశక్త్యాయుక్తో యది భవతేక్త ప్రభవితుం ನಚೇ ದೇ ಬಂದೇ ಬೋ ಕುಶಲ ಸ್ಪಂದಿತು ಅಪೀ ಒಂದು ಸ್ಪಂದನೆ ಆಗಬೇಕು ಅಂದರೆ ಅಲ್ಲಿ ಶಕ್ತಿ ಬೇಕು ಹಾಗೆ ಶಕ್ತಿಯಿಂದ ಒಳಗೂಡಿದಂತಹ ಶಿವನು ಲೋಕಕ್ಕೆ ಹಿತವನ್ನು ಮಾಡ್ತಾನೆ ಆ ಶಕ್ತಿ ಬೇರೆಯಾದರೆ ಶಿವನು ಸ್ಥಾನು ಸುಮ್ಮಗುತ್ತಾನೆ ಏನು ಹಂದಾಡಲಿಕ್ಕಿಲ್ಲ ಅಂತಹ ಶಕ್ತಿಯಿಂದ ಒಡಗೂಡಿದ ಶಿವನು ಇಡೀ ಬ್ರಹ್ಮಾಂಡವನ್ನು ಏರು ಬೇಕಾದರೂ ಮಾಡಿಯ ಅಷ್ಟು ಶಕ್ತಿ ಬರ್ತದೆ ಹಾಗಾಗಿ ದುರ್ಗಾ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಅಂತ ನಾವು ಹೇಳ್ತೇವೆ ಆ ಪರಮೇಶ್ವರಿ ಅಂದರೆ ತೇಜಸ್ಸು ಅಗ್ನಿ ಮೂಲ ಸ್ವರೂಪ ಅಗ್ನಿ ಅಗ ನಯತೀತಿ ಅಗ್ನಿ ಚಲಿಸದೇ ಇರುವನ್ನು ಚಲಿಸುವಂತೆ ಮಾಡುವ ಶಕ್ತಿ ಇರುವುದು ಅಗ್ನಿಗೆ ಮಾತ್ರ ಬ್ರಹ್ಮಾಂಡದಲ್ಲಿ ಏನಿದೆ ಪೃಥ್ವಿ ಅಪ್ ತೇಜೋ ವಾಯುರ್ ಆಕಾಶ ಪಂಚಭೂತಗಳು ಅದರಲ್ಲಿ ತೇಜಸ್ಸು ಅಂದರೆ ಅಗ್ನಿ ಅಗ್ನಿ ಅಂದರೆ ದೇವಿಯ ಮೂಲಸ್ಥ ಮೂಲ ಸ್ವರೂಪ ಬಾಕಿ ಯಾವುದು ಹಂದಾಡಬೇಕಿದ್ರಿ ಇದು ಬೇಕಿದ್ದೆ ಅಗ್ನಿ ಬೇಕು ಒಟ್ಟಿಗೆ ಹಂದಾಡ್ಲಿಕ್ಕಿಲ್ಲ ಅವರು ಹಾಗಾಗಿ ಅಂತಹ ತೇಜಸ್ಸಿನಿಂದ ಕೂಡಿದ ಮಹಾತಾಯಿ ಮಹಾಲಕ್ಷ್ಮಿ ಮಹಾ ಕಾಳಿ ಮಹಾ ಸರಸ್ವತಿ ಹೀಗೆ ಹೆಸರಿನಿಂದ ಕರೆಯುತ್ತಾರೆ ಹಾಗಾಗಿ ತಾಯಿ ದುರ್ಗಾಪರಮೇಶ್ವರಿಯ ಮೂಲ ಸ್ವರೂಪ ಅಂದರೆ ಅಗ್ನಿ ಅಂತಹ ಅಗ್ನಿಯಲ್ಲಿ ನಾವಿಲ್ಲಿ ನಾವು ಯಜ್ಞ ಮಾಡ್ತೇವೆ ಪ್ರತ್ಯಕ್ಷ ದೇವರು ಅಂದರೆ ಅಗ್ನಿ ಯಾಕೆ ಯಾವ ದೇವತೂ ಪ್ರತ್ಯಕ್ಷರಾಗುವ ಪ್ರತ್ಯಕ್ಷರಾಗುವುದಿಲ್ಲ ಅಂತ ಅಗ್ನಿಗೆ ಸಪ್ತತೆ ಅಗ್ನೇ ಸಮಿಧ ಸಪ್ತ ಜಿಹ್ವಾ ಆ ಅಗ್ನಿಗೆ ಏಳು ನಾಲಿಗೆಗಳು ಏಳು ಬಣ್ಣದಿಂದ ಕೂಡಿದ ನಾಲಿಗೆ ಈಗ ಸೂರ್ಯನ ಬಣ್ಣ ಕೇಳು ಬಣ್ಣ ಆಕಾಶದಲ್ಲಿ ಬೆಳಿಗ್ಗೆ ಒಂದು ಈ ಒಳ್ಳೆ ಬಣ್ಣ ಬಣ್ಣ ಅದು ಸೂರ್ಯನ ರಶ್ಮಿ ಹಾಗೆ ಅಗ್ನಿಯ ರಶ್ಮಿಗೂ ಏಳು ಬಣ್ಣ ಇಡೀ ಬ್ರಹ್ಮಾಂಡದಲ್ಲಿ ಸ ಏಳು ಈ ಭಾರತ ವರ್ಷ ಅಂತ ನಾವು ಹೇಳ್ತೇವೆ ಹಾಗೆ ಏಳು ಇದೆ ಭಾರತದ ಜಗತ್ತಿನಲ್ಲಿ ಅಂತ ಏಳರಲ್ಲಿ ಭಾರತ ಒಂದು ಈ ಪಂಜ ಮಹಾಭಾರತ ಅಂತಹ ಸಪ್ತದ್ವೀಪ ಸಪ್ತದ್ವೀಪ ವಸುಂಧರ ಅಂತ ಹೇಳ್ತೇವೆ ನಾವು ಹಂಗೆ ಸಪ್ತದ್ವೀಪಗಳಲ್ಲಿ ಭಾರತ ವರ್ಷ ಎಂಬುದು ಒಂದು ದ್ವೀಪ ಜಂಬೂದ್ವೀಪ ಅಂತ ಅದಕ್ಕೆ ಹೆಸರು ಬಾಕಿ ದ್ವೀಪಗಳಲ್ಲಿ ಅಮೇರಿಕ ಇಂಗ್ಲೆಂಡ್ ಇತ್ಯಾದಿಗಳಲ್ಲಿದ್ದೆಲ್ಲದೆಲ್ಲ ಬೇರೆ ಬೇರೆ ದ್ವೀಪಗಳು ಆದರೆ ಈ ದೈವಿಕ ಶಕ್ತಿ ಅಥವಾ ಜೀವ ದೇವರ ಸಂಬಂಧ ಆಗುವಂತಹ ಒಂದು ತಪಸ್ಸು ಅಂತ ಹೇಳ್ತಾರೆ ಜೀವಕ್ಕೂ ದೇವರಿಗೂ ಸಂಬಂಧ ಅದರಿಂದ ಆಗುವುದು ಆ ತಪಸ್ಸಿನಿಂದ ಕೂಡಿದಂತಹ ಆ ಶಕ್ತಿ ಅದು ದೇವತೆಗಳಿಗೆ ನೋಡ್ತಾರೆ ಅಲ್ಲಿಂದ ನೋಡುವಾಗ ಈ ಭಾರತದೇ ಹುಟ್ಟಿದವರಿಗೂ ದೇವರಿಗೂ ಹೆಚ್ಚು ಸಂಬಂಧ ಉಂಟು ಈಗ ಅಮೇರಿಕ ಅಥವಾ ಇಂಗ್ಲೆಂಡ್ ಮತ್ತು ಇದ್ದವರಿಗೆಲ್ಲ ಅವರಿಗೆಲ್ಲ ದೇವರು ಅಂದರೆ ಇಂಥದ್ದುಂದಲೇ ಗೊತ್ತಿಲ್ಲ ಅಥವಾ ಗೊತ್ತಿದ್ದರೂ ಕೂಡ ಅದೊಂದು ದೊಡ್ಡ ಸಂಗತಿ ಅಲ್ಲ ಅವರಿಗೆ ಆದರೆ ಭಾರತದಲ್ಲಿ ಭಾರತದ ಮಣ್ಣಿನಲ್ಲಿ ಹುಟ್ಟಿದಂಥ ಮಗು ಸಣ್ಣ ಮಗುವಾದರೂ ಕೂಡ ದೇವರು ಅಂತ ಹೇಳಿದವಳು ಕೈ ಜೋಡಿಸ್ತಾರಲ್ಲ ಅಷ್ಟು ದೈವಿಕ ಶಕ್ತಿ ಅವರಲ್ಲಿ ಉತ್ಪತ್ತಿಯಾಗಿದೆ ಹುಟ್ಟುವಾಗಲೇ ಅದು ಮತ್ತೆ ಹುಟ್ಟಿ ಮೇಲೆ ಆಗಿ 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 ಹೋಗಿ ಅಂತ ಋಷಿಗಳು ಮುನಿಗಳಲ್ಲಾಗ್ತಾರೆ ಮಂತ್ರದ್ರಷ್ಟಾರೋ ಋಷಯ ಮಂತ್ರಗಳನ್ನು ಹಿಡಿಯುವಂಥ ಶಕ್ತಿ ಇರುವವನಿಗೆ ಋಷಿ ಎಂಬ ಹೆಸರು ಬಂತು ಮತ್ತೆ ಹಾಗೆ ಮೌನವಾಗಿ ಒಂದೊಂದು ಕಡೆಯಲ್ಲಿ ಕೂತಿದ್ದಾನಿದ್ದಾರೆ ಅವನಿಗೆ ಮುನಿ ಎಂಬ ಹೆಸರು ಅವನಿಗೆ ಬರ್ತದೆ ಅಂತಹ ಮುನಿಗಳು ಋಷಿಗಳು ನಮ್ಮ ದೇಶದಲ್ಲಿ ಆದಷ್ಟು ಬೇರೆ ಪ್ರಪಂಚದಲ್ಲಿ ಎಲ್ಲಿಯೂ ಆಗಲಿಲ್ಲ ಅವರಿಗೆ ಈ ಜೀವಕ್ಕೂ ಈ ಜಗತ್ತಿಗೂ ಮೊದಲು ಸಂಬಂಧ ಬರ್ತಾರೆ ಹುಟ್ಟಿದವಾಗ ಜೀವ ಜಗತ್ ಸಂಬಂಧ ಅಲ್ವ ಆಗ ಜಗತ್ತಿನ ಸಂಬಂಧದಿಂದ ಆ ಜಗತ್ತಿನ ಮಣ್ಣಿನ ಗುಣದಿಂದ ಆ ಶ್ರದ್ಧೆಯಿಂದ ಅವನು ಋಷಿಯೋ ಮುನಿಯೋ ಆಗುತ್ತಾನೆ ಆಮೇಲೆ ಋಷಿಗಳು ಹೋಗುತ್ತಾ 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 ಜೀವ ಜಗತ್ ಸಂಬಂಧ ಜೀವ ಜೀವ ಸಂಬಂಧ ಜೀವ ಜಗತ್ ಸಂಬಂಧ ಜೀವ ಜೀವ ಸಂಬಂಧ ಆಗ್ತಾ ಹೋಗ್ತದೆ ಎಂಥೆಂಥ ಮಹಾ ಮಹಾಮುನಿಗಳು ಇವರನ್ನೆಲ್ಲ ಸಂಬಂಧ ಆಗುವ ಜೀವ ಜೀವ ಸಂಬಂಧ ಆಗ್ತಾರೆ ಅವರು ಇಲ್ಲಿ ಕೂತವನನ್ನು ಕಾಶಿಯಲ್ಲಿ ಕೂತವನು ನೋಡ್ತಾನೆ ಇಲ್ಲಿ ಕೂತುಕೊಂಡಿರುವವನು ಅಲ್ಲಿ ನೋಡ್ತಾನೆ ಅಲ್ಲಿರುವವರು ನೋಡ್ತಾರೆ ಅಂತ ಅಷ್ಟು ಶಕ್ತಿ ಅವರಲ್ಲಿ ಉಂಟು ಆದರೆ ಜೀವ ದೇವರ ಸಂಬಂಧ ಈ ಶತಿಯ ಹೋದ ಮೇಲೆ ಜೀವಾತ್ಮ ಮಾತ್ರ ಇವರು ದೇವರೊಟ್ಟಿಗೆ ಸೇರ್ತಾರೆ ಅದಕ್ಕೆ ಜೀವ ದೇವರ ಸಂಬಂಧ ಜೀವ ಜೀವ ಸಂಬಂಧ ಜೀವ ಜಗತ್ ಸಂಬಂಧ ಅಂತ ಮೂರು ವಿಧವಾಗಿ ಉಂಡೆ ವಿಂಗಡಿಸಿದರು ಅದರಲ್ಲಿ ರುದ್ರ ಅಂತ ನಾವು ಹೇಳ್ತೇವಲ್ಲ ಋತು ದ್ರಾವಯತೀತಿ ರುದ್ರ ಈ ಸಂಸಾರ ಸಾಗರದಿಂದ ನಮ್ಮನ್ನು ಬಿಡುಗಡೆ ಮಾಡಿ ಜೀವಕ್ಕೂ ದೇವರಿಗೂ ಸಂಬಂಧ ಉಂಟು ಮಾಡುವಂತಹ ಆ ಶಕ್ತಿ ಅದಕ್ಕೆ ರುದ್ರ ಅಂತ ಹೆಸರು ಅಂತಹ ರುದ್ರದ ಶಕ್ತಿಯನ್ನು ಇವತ್ತು ನಾವು ಮುಖದಿಂದ ಉಚ್ಚಾರ ಮಾಡಿದರೆ ಅದಕ್ಕೆ ಆಶೆ ಇಲ್ಲ ಅದು ಪ್ರಕೃತಿಯಲ್ಲಿ ಸ್ಥಾಯಿ ಆ ಮಂತ್ರ ಶಕ್ತಿ ನಮ್ಮ ಬಾಯಿಂದ ಹೊರಟರೆ ಅದು ಪ್ರಕೃತಿಯಲ್ಲಿ ಸ್ಥಾಯಿಯಾಗಿರ್ತದೆ ಹಾಗೆ ಬೇಡದೇ ಶಬ್ದಗಳನ್ನು ಹೇಳಿದರೂ ಅದು ನಿಲ್ಲುತ್ತದೆ ಹಾಗಾಗಿ ನಾವು ಯಾರ ಹತ್ರ ಯಾವಾಗ ಏನು ಮಾಡುವುದಿದ್ದರೆ ಕೆಟ್ಟ ಶಬ್ದವನ್ನು ಉಪಯೋಗಿಸಬಾರದು ಅಂತ ನಮ್ಮ ಹಿರಿಯರು ನಮಗೆ ಹೇಳಿದ್ದಾರೆ ಒಳ್ಳೆಯ ಶಬ್ದವನ್ನೇ ನಾಲಿಗೆಯಲ್ಲಿ ಉಚ್ಚಾರ ಮಾಡು ಕೆಟ್ಟ ಶಬ್ದವನ್ನು ನಾಲಿಗೆಯಲ್ಲಿ ಉಚ್ಚಾರ ಮಾಡುವೆ ನಾಲಿಗೆಯಲ್ಲಿ ಇರುವ ಶಕ್ತಿ ಅದು ಭಗವಂತನ ಶಕ್ತಿ ನಾಲಿಗೆ ಇದ್ದವರಿಗೆ ಪೂರಾ ಮಾತಾಡಲಿಕ್ಕಾಗತ್ತದ ಇಲ್ಲ ಆ ನಾಲಿಗೆಯಲ್ಲಿ ಹೊರ ಶಬ್ದಗಳು ಅದು ಅತ್ಯಂತ ಪಾವಿತ್ರ್ಯತೆಯಿಂದ ಕೂಡಿದ ಶಬ್ದಗಳಾಗಬೇಕು ಯಾರನ್ನು ಕಂಡರೂ ಕೂಡ ಮದುವೆ ಮಾಡುವುದು ಏನು ಅಂದರೆ ನಮಸ್ಕಾರ ಅಲ್ವಾ ಇದು ನಮ್ಮ ಪ್ರಕೃತಿಯ ಸಹಜವಾದಂತಹ ಶಕ್ತಿ ಅದು ಅಂತಹ ನಾಮಸ್ಮರಣೆ ದೇವರ ಎಲ್ಲಿರ್ತಾನೆ ಎಲ್ಲಿಯೂ ಇರ್ತಾನೆ ಎಲ್ಲೆಲ್ಲಿಯೂ ಇರ್ತಾನೆ ಹಾಗೆ ಈಗ ಇನ್ನೊಂದು ರಾಷ್ಟ್ರದಲ್ಲಿ ದೇವರು ಅಲ್ಲಿ ಪ್ರತ್ಯಕ್ಷನಾಗಿದ್ದಾನೆ ಅಂತ ಇವನಿಗೆ ಗೊತ್ತಾದರೆ ಸಾಕು ಇವ ಇಲ್ಲಿಂದಲೇ ಕೈ ಮುಗಿತಾನೆ ಅದು ಅಲ್ಲಿಯವರೇ ಹೋಗುತ್ತಾರೆ ಅಲ್ಲಿರೋ ದೇವರು ಅಲ್ಲಿಂದಲೇ ನಮ್ಮನ್ನು ನೋಡ್ತಾನೆ ಇದು ಪ್ರಕೃತಿಯಲ್ಲಿ ಪುರಾಣಗಳೇ ನಮಗೆ ಪ್ರತ್ಯಕ್ಷ ಕಾಣ್ತಾ ಇದೆ ಹಾಗಾಗಿ ಅಂತಹ ದೈವೀಕ ಶಕ್ತಿಯನ್ನು ನಾವು ಸ್ವಾಧೀನ ಮಾಡಿಕೊಳ್ಳಬೇಕು ಸ್ವಾಧೀನ ಮಾಡಿಕೊಳ್ಳಬೇಕಿದ್ರೆ ಏನು ಮಾಡಬೇಕು ಮನಸ್ಸಿದೆ ಮನುಷ್ಯನಿಗೆ ಬುದ್ಧಿ ಇದೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತ ನಾಲ್ಕು ಮನಸ್ಸು ಮನ ಏವ ಮನುಷ್ಯನ ಕಾರಣಂ ಬಂಧ ಮೋಕ್ಷಯೋಹ ಮನುಷ್ಯನಿಗೆ ಬೇಕಾದ್ದು ಬೇಡದ್ದು ಕಾರಣವು ಬಂಧವು ಮೋಕ್ಷವು ಇದಕ್ಕೆಲ್ಲ ಮೂಲ ಕಾರಣ ಮನಸ್ಸು ನೀವು ಎಂಥದ್ರೆ ಅಲ್ಲಿ ಒಂದು ಒಬ್ಬ ಒಂದು ಹೋಗುತ್ತಾರೆ ಅಥವಾ ಒಬ್ಬ ತಗೊಂಡು ಹೋಗ್ತಾನೆ ಅಂತ ಹೇಳುವುದನ್ನು ಮನುಷ್ಯನಿಗೆ ಕಂಡ್ರೆ ಅದು ಮನಸ್ಸು ಬೇಕು ಅಂತ ಹೇಳಿ ಆಯಿತು ಅದು ಬೇಕೋ ಬೇಡವೋ ಒಳ್ಳೆಯದೋ ಕೆಟ್ಟದೋ ಯೋಚನೆ ಮಾಡೋದು ಮತ್ತೆ ಯಾವುದು ಬುದ್ಧಿ ಮನಸ್ಸು ಗ್ರಹಿಸಿದ್ದನ್ನು ಬುದ್ಧಿ ಅದನ್ನು ಸರಿ ಮಾಡ್ತದೆ ಯಾವುದು ಒಳ್ಳೆಯದು ಬೇಕಾದದ್ದು ಹಾಗೆ ಆ ಬುದ್ಧಿ ಅದನ್ನು ಉತ್ತಮವಾಗಿ ನಮಗೆ ತೋರಿಸ್ತದೆ ಹ್ಞೂ ಆಮೇಲೆ ಚಿತ್ತ ಅಂತ ಒಂದಿದೆ ನಾವು ಭಗವಂತನನ್ನು ಚಿನ್ಮಯ ಓ ಚಿನ್ಮಯ ಅಂತ ಕರೀತೇವೆ ಚಿತ್ತ ಅಂತ ಒಂದಿದೆ ನಮ್ಮ ಹೃದಯದಲ್ಲಿ ಒಳಗೆ ಚಿತ್ತ ಚಿತ್ ಸತ್ ಚಿತ್ ಆನಂದ ಅಂತ ಮೂರು ಸ್ವರೂಪ ಭಗವಂತನಿಗೆ ಅಂತಹ ಚಿತ್ ಸ್ವರೂಪ ಆ ಚಿನ್ಮಯ ನಮ್ಮ ಒಳಗೆ ಇರುವುದರಿಂದ ನಮಗೆ ಮಾತಾಡ್ಲಿಕ್ಕಾಗ್ತದೆ ನಾಲಿಗೆ ಇದ್ದವರಿಗೆಲ್ಲ ಮಾತಾಡ್ಲಿಕ್ಕಾಗ್ತದೆ ಇಲ್ಲ ಕಣ್ಣಿದ್ದವರಿಗಿರ ನೋಡಲಿಕ್ಕೂ ಆಗುವುದಿಲ್ಲ ಎಷ್ಟೋ ಜನ ಕಣ್ಣುಂಟು ಕಾಣುವುದಿಲ್ಲ ಹಾಗಿದ್ದರೆ ಆ ಕಾಣುವುದು ನೋಡುವುದು ಇತ್ಯಾದಿ ಶಕ್ತಿಗಳೋದು ಭಗವಂತನ ಚಿತ್ಸ್ವರೂಪನ ಸ್ವ ಕಾರ್ಯ ಅದು ಅವನ ಕೆಲಸ ಹಾಗಾಗಿ ನಾವು ಮಾಡುವಂಥದ್ದು ಯಾವುದು ಅಂದರೆ ಅವನ ಇಚ್ಛೆಯಿಂದ ಅವನ ಅನುಗ್ರಹದಿಂದ ನಾವು ಆ ಕೆಲಸವನ್ನು ಮಾಡ್ತೇವೆ ಅಷ್ಟೇ ಇಲ್ಲ ಇದ್ರಿಗೆ ಎಷ್ಟೋ ಜನಕ್ಕೆ ಕಣ್ಣು ಕಾಣುವುದಿಲ್ಲ ಮಾಲೆಗೆ ಮಾತಾಡ್ಲಿಕ್ಕೆ ಆಗುವುದಿಲ್ಲ ಎಲ್ಲ ಎಲ್ಲ ಉಂಟು ಇರಲಿಕ್ಕೆ ನಾಲಿಗೆ ಉಂಟು ಎಲ್ಲ ಉಂಟು ಆ ಶಕ್ತಿಯಲ್ಲಿದೆ ಆ ಶಕ್ತಿ ಆ ಕಾರ್ಯವನ್ನು ಮಾಡ್ತಾ ಹೋಗುತ್ತದೆ ಆದ್ದರಿಂದ ನಾವು ಯಾವಾಗಲೂ ಕೂಡ ನಮ್ಮ ಒಳಗು ಅಂತರ್ಬಹಿಷ್ಠ ತತ್ಸರ್ವ ವ್ಯಾಪ್ಯನಾರಾಯಣ ಸ್ಥಿತ ವೇದ ಹೇಳ್ತದೆ ಅಂತರ್ಯದಲ್ಲಿಯೂ ಬಹಿ ಬಹಿರಂಗದಲ್ಲಿಯೂ ಆ ಭಗವಂತನ ಚೈತನ್ಯ ನಮ್ಮನ್ನು ಯಾವಾಗಲೂ ಕೂಡ ದುಂಬಿಸ್ತಾ ಇದೆ ನನಗೆ ಪ್ರಚೋದನೆಯನ್ನು ಮಾಡ್ತಾ ಇರ್ತದೆ ಹಾಗಾಗಿ ಅದರಿಂದಾಗಿ ನಾವು ಲೋಕದಲ್ಲಿ ಮನುಷ್ಯ ಅಂತಾಗ್ತದೆ ಆ ಮನುಷ್ಯ ಅದೇ ರೀತಿ ಬೆಳೆಯುತ್ತಾ ಬೆಳೆಯುತ್ತಾ ಹೋಗುವಾಗ ತಪಸ್ಸಿನಿಂದ ಗುಣದಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮನುಷ್ಯನ ಬೆಳವಣಿಗೆ ಆಗುತ್ತಾ ಆಗುತ್ತಾ ಹೋಗಿ ಕೊನೆಗೆ ಜೀವ ದೇವರ ಸಂಬಂಧ ಮತ್ತು ಅವನೇ ಜಿ ದೇವರಾಗುತ್ತಾನೆ ದೈವಿಕ ಶಕ್ತಿ ಅವನಲ್ಲಿರ್ತಾರೆ ಅದು ಅಭಿವೃದ್ಧಿಯಾಗಿ ಜೀವದೇವರ ಸಂಬಂಧದಿಂದಾಗಿ ಅವನು ಮಾನುಷಾದೈವ್ಯ ಮುಪೈಬಿ ಮನುಷ್ಯತ್ವದಿಂದ ದೇವತ್ವವನ್ನು ಸಂಪಾದನೆ ಮಾಡುತ್ತೆ ಅಂತ ವೇದ ಹೇಳುತ್ತಾರೆ ಹಾಗೆ ಎಷ್ಟೋ ಜನ ಕಾಣುತ್ತಲ್ಲ ಹಿರಿಯರು ಋಷಿಗಳು ಮುನಿಗಳು ಎಲ್ಲ ಋಷಿಗಳಾಗಿ ಮನುಷ್ಯರಾಗಿ ಕಡೆ ದೇವತೆಗಳೇ ಆಗಿದ್ದಾರೆ ಅಂತಹ ಶಕ್ತಿ ವೇದಕ್ಕಿದೆ ಇದೆಲ್ಲ ಬರುವಂಥದ್ದು ವೇದದಿಂದ ಆ ಎಲ್ಲ ವೇದದ ಶಕ್ತಿಯೂ ಕೂಡ ಶ್ರೀರುದ್ರದಲ್ಲಿ ಸ್ಪಷ್ಟವಾಗಿ ಇದೆ ರುದ್ರ ಪುರುಷ ಸೂಕ್ತ ಅಂತ ಉಂಟಲ್ಲ ಅದರಲ್ಲಿ ಎಲ್ಲ ವೇದಗಳ ಸಾರವನ್ನು ಅದರಲ್ಲಿ ಹಾಕಿದ್ದಾರೆ ಅಂದರೆ ನಮಗೆ ಪಕ್ಕನೆ ಗೊತ್ತಾಗುವುದಿಲ್ಲ ಗೊತ್ತಾಗುವುದಿಲ್ಲ ಆ ರುದ್ರದ ಭಾಷ್ಯ ಇತ್ಯಾದಿಗಳನ್ನು ಸ್ವಲ್ಪ ನೋಡುವಾಗ ಓ ಆದರೆ ನಮಗೆ ಸಾಮಾನ್ಯವಾಗಿ ನೋಡುವಂಥ ಅಲ್ಲ ಅದರಲ್ಲಿ ವೇದ ಅರ್ಥ ದ್ವಿವಿಧ ಆ ಜ್ಞಾ ಜ್ಞಾನಾರ್ಥ ನಮಗೆ ಬೇಕು ಶಬ್ದಾರ್ಥ ಮಾತ್ರ ಸಾರದು ಅಂತಹ ಅರ್ಥಗಳು ಯಾವುದು ಎಷ್ಟು ಬೇಕೋ ಅಷ್ಟು ಅದರಲ್ಲಿ ಉಂಟು ಎಷ್ಟು ನಾವು ಅರ್ಥ ಮಾಡಿರೂ ಕೂಡ ಮತ್ತು ಅದು ಅದಲ್ಲಿ ಹಾಗೆ ಇರಲಿದೆ ಸಮುದ್ರದ ಹಾಗೆ ಅಂತಹ ಶಕ್ತಿ ವೇದಕ್ಕಿದೆ ಅಂತಹ ವೇದವನ್ನು ಇವತ್ತು ಸಾಮಾನ್ಯ ನಮ್ಮ ಸಮಾಜ ಗುರುತಿಸುವುದಿಲ್ಲ ಏನೋ ಬಟ್ಟ ದುಡ್ಡಿಗಾಗಿ ಪ್ರಚವಚ ಹೇಳ್ತಾರೆ ಅಲ್ಲಿ ಅಷ್ಟೇ ಹೇಳ್ತಾರೆ ಹಾಗೆ ಹೇಳ್ತಾರೆ ಹಾಗಾದರೆ ಇವೆ ಈ ಭಟರಿಗಳ ಈ ಮಂತ್ರ ಹೇಳಿದ್ದಕ್ಕೆ ದಕ್ಷಿಣ ಯಾಕೆ ಕೊಡಬೇಕು ಅಲ್ವ ಕೆಲವು ಜನ ಹೇಳ್ತಾರೆ ಅವರಿಗೆ ದಕ್ಷಿಣ ಯಾಕೆ ಕೊಡೋದು ಯಜ್ಞ ಯಜ್ಞ ದಕ್ಷಿ ದದಾತಿ ತಾಮಸ ಪಶಪವನ್ನು ಸಂಕ್ರಾಮಂತಿ ವೇದದಲ್ಲೇ ಹೇಳುತ್ತದೆ ಸಂಬಳ ಅಲ್ಲ ಅದು ಬ ಪುರೋಹಿತರಿಗೆ ದಕ್ಷಿಣೆ ಕೊಡುವುದ್ರೆ ಕೆಲವು ಜನರು ಸಂಬಳ ಕೊಡುವುದು ದಿವಸಕ್ಕೆ ಇಂದಿಷ್ಟು ಅಂತ ಸಂಬಳ ಕೆಲವು ಜನ ಹೇಳೋದು ಒಬ್ಬ ಸಂಗತಿ ಗೊತ್ತಿಲ್ಲ ಒಬ್ಬನ ಮುಖದಿಂದ ವೇದ ಮಂತ್ರ ಹೊರಟರೆ ಅವನಿಗೆ ಕೊಡುವಂತಹದ್ದು ದಕ್ಷಿಣಿ ದಕ್ಷಿಣಿ ಅಂದರೆ ಗಂಡನ ಎಂದರೆ ಹೆಂಡತಿ ಬೇಕಲ್ಲ ಒಬ್ಬ ಗಂಡನಿಗೆ ಒಂದು ಹೆಂಡತಿ ಉಂಟು ಹಾಗಾಗಿ ಲೋಕದಲ್ಲಿ ಈ ದಕ್ಷಿಣ ಎಂಬುದು ಯಜ್ಞೇಶ್ವರನ ಹೆಂಡತಿ ಯಜ್ಞೇಶ್ವರನ ಹೆಂಡತಿ ದಕ್ಷಿಣಾದೇವಿ ಅಂತ ಅವಳಿಗೆ ಹೆಸರು ಆ ದಕ್ಷಿಣ ಇಲ್ಲದೇ ಇದ್ದರೆ ಯಜ್ಞಕ್ಕೆ ಜೀವ ಇಲ್ಲ ಹಾಗಾಗಿ ಯಜ್ಞದಲ್ಲಿ ದಕ್ಷಿಣೆ ಎಂಬುದು ಪ್ರಧಾನವಾದ್ದು ಯಜ್ಞೇಶ್ವರದ ಹೆಂಡತಿ ಅದಕ್ಕೆ ಇಂತಿಷ್ಟು ಅಂತ ಲೆಕ್ಕ ಇಲ್ಲ ನೀವು ಹತ್ತು ರೂಪಾಯಿ ಕೊಟ್ಟರೆ ನೀವು ಇಪ್ಪತ್ತು ಒಬ್ಬ ಐದು ರೂಪಾಯಿ ಅದವರವರ ಶಕ್ತಿ ಹೊರ ಕೊಡ್ತಾರೆ ಅದು ಬೇಕಾದ್ದೆ ಅದಕ್ಕೆ ದಕ್ಷಿಣೆ ಅಂತ ಹೆಸರು ಹೊರತು ಸಂಬಳ ಅಂತ ತಿಳ್ಕೊಳ್ಬಾರ್ದು ಕೆಲವು ಜನ ಸಂಬಳ ಅಂತ ತಿಳ್ಕೊಳ್ಳೋದು ದಿವಸಕ್ಕೆ ಇಂತಿಷ್ಟು ಅಂತ ಹಾಗೇನಿಲ್ಲ ಅದು ಮನುಷ್ಯರು ಕೆಲವು ಜನ ಪುರೋಹಿತರಿಗೆ ಧರ್ಮಕ್ಕೆ ಕೂತಲ್ಲಿಗೆ ಬಯಸಿಕೊಡ್ತಾರಲ್ಲ ಹಾಕುವಂತ ಹೇಳದೇ ಆಯಿತು ಅದಕ್ಕೆ ಕಷ್ಟ ಎಷ್ಟು ಉಂಟು ಏನಿಲ್ಲ ಒಮ್ಮೆ ಒಂದು ಅರ್ಧ ಗಂಟೆ ಮಂತ್ರ ಹೇಳಿದರೆ ಅವರಿಗೆ ಸಾವಿರ ರೂಪಾಯಿ ಕೊಡ್ತಾರೆ ಹೀಗೆಲ್ಲ ಹೇಳ್ತಾರೆ ತಿಳಿಯದೆ ತಿಳುವಳಿಕೆ ಇಲ್ಲದೆ ಏನಾದರೂ ಹೇಳೋದು ಹಾಗಾಗಿ ಗಾಯತ್ರಿ ಮಂತ್ರದಿಂದ ಪ್ರಾರಂಭವಾಗಿ ಇಡೀ ಮಯ ಯಾವುದು ನಮ್ಮ ದೇಶ ಭಾರತ ಆ ಎಲ್ಲ ವೇದವನ್ನು ಕಲ್ತ ಆಗ ಅಗಲಿಗುಂಟು ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಕಲ್ತದ್ದನ್ನು ಉತ್ತಮ ರೀತಿಯಲ್ಲಿ ಅದನ್ನು ಸಮಾಜಕ್ಕಾಗಿ ವಿನಿಯೋಗಿಸಬೇಕು ದೇವರಿಗೆ ದೇವರಿಗಾಗಿ ಅಂತ ಅರ್ಥ ಹಾಗಾಗಿ ನಮಗೆ ಒಂದು ವೇದಮಂತ್ರ ಎಂಬುದನ್ನು ಅದನ್ನು ಒಟ್ಟಾರೆ ಏನಾದರೂ ಆದೀತು ಅಂತ ಹೇಳಬಾರದು ಹಾಗಾಗಿ ಅದನ್ನು ಹೇಳುವಾಗ ನಮ್ಮ ಮನಸ್ಸು ಬುದ್ಧಿ ಎಲ್ಲವೂ ಒಂದೇ ಕಡೆಗೆ ಹೋಗ್ತಾ ಇರಬೇಕು ಹಾಗಾಗಿ ನಮಸ್ತೆ ರುದ್ರ ಮನ್ಯಬ ಭ ಉತೋತ ನಮಃ ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯ ಮುತ್ತತೆ ನಮಃ ಆರಂಭವಾಗುವುದು ಹಾಗೆ ಓರುದ್ರನೇ ನಿನ್ನ ಕೋಪಕ್ಕೆ ನಮಸ್ಕಾರ ಅಂತ ವಾಹ್ಯಾರ್ಥ ವಾಕ್ಯಾರ್ಥ ವಾಚ್ಯಾರ್ಥ ಶಬ್ದ ಕಾಣುವುದು ಹಾಗೆ ಹಾಗಾಗಿ ಅಂತ ಭಗವಂತನಿಗೆ ಶಿವನಿಗೆ ಕೋಪಕ್ಕೆ ನಮಸ್ಕಾರ ಅಂತ ನಾವು ಹೇಳ್ತೇವೆ ಯಾಕೆ ಅವನಿಗೆ ಕೋಪ ಬರುವುದು ನಮ್ಮ ಹತ್ರ ನಾವೇನಾದ್ರು ವಿರೋಧ ಮಾಡಿದ್ದೇವೆ ಅವನಿಗೆ ಹಾಂ ಅಂತಲ್ಲವ ಕೇಳೋದು ಹಾಗೆ ಕೇಳಿದರೆ ಅದು ಯಾಕೆ ಮನ್ಯಿಗೆ ಮನ್ಯು 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 ಅಂದರೆ ಕೋಪ ಭಗವಂತನು ಲೋಕಹಿತಕ್ಕಾಗಿ ಸದಾಕಾಲ ಕೂಡ ತಪಸ್ಸು ಧ್ಯಾನ ಮಾಡ್ತಾ ಇರ್ತಾನೆ ಎಲ್ಲ ಕಡೆಯಲ್ಲಿ ಒಳ್ಳೆಯದಾಗಬೇಕು ಅಂತ ಈ ಮನುಷ್ಯರು ಹೇಳುವುದು ಮಾಡುವುದು ಪೂರ ಬೇಡದ್ದೆ ಅದು ಅವನಿಗೆ ಕಾಣುತ್ತಲ್ಲ ಆವಾಗ ಬರುವುದು ಕೋಪವಿಲ್ಲ ಅದಕ್ಕೋಸ್ಕರ ಮೊದಲು ರುದ್ರದಲ್ಲಿ ಹೇಳಿದರು ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ ಹಾಗಾಗಿ ನಿನ್ನ ಕೋಪಕ್ಕೆ ನಮಸ್ಕಾರ ನೀನು ಕೋಪವನ್ನು ಸ್ವಲ್ಪ ಕಡಿಮೆ ಮಾಡುವಂತ ದೇವರಲ್ಲಿ ಹೇಳುವುದು ಆಮೇಲೆ ಅವನ ಧನುಸ್ಸಿಗೆ ನಮಸ್ಕಾರ ಅವನ ಬಾಣಗಳಿಗೆ ನಮಸ್ಕಾರ ಎಲ್ಲ ರುದ್ರದಲ್ಲಿ ನಮಃ 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 ಅಂತ ಬರ್ತಾರೆ ಅವನು ಮಾಡಿದ್ದ ಪ್ರತಿಯೊಂದಕ್ಕೂ ನಮಸ್ಕಾರ ನಮಸ್ಕಾರ ಮಾಡಿದರೆ ಈಗ ನಾನು ನಿಮಗೆ ನಮಸ್ಕಾರ ಮಾಡಿದ ಕೂಡ ನೀವು ಒಳ್ಳೆಯದಾಗಲಿ ಅಂತ ನೀವು ಹೇಳಬೇಕು ಹಾಗಾದರೆ ಅದಕ್ಕೆ ಬೆಲೆ ಇರುವುದು ಒಬ್ಬ ಕಾಲಿಟೀತಾನೆ ನಮಸ್ಕಾರ ಮಾಡೋದು ಒಳ್ಳೆಯದಾಗಲಿ ಅಂತ ಹೇಳಿದರೆ ಮಾತ್ರ ಇವನ ಇವನು ಕಾಲಿಟದ್ದಕ್ಕೆ ಬೆಲೆ ಇರುವುದು ಇಲ್ಲದ್ರೂ ಬೆಲೆ ಇಲ್ಲ ಹಾಗಾಗಿ ಅಂತಹ ನಮಸ್ಕಾರ ನಮಃ ಇಡೀ ವೇದಗಳಲ್ಲಿ ನಮಃ ಎಂಬ ಒಂದು ಶಬ್ದಕ್ಕಿರುವುದಷ್ಟು ಪ್ರಭಾವ ಶಕ್ತಿ ಬೇರೆ ಯಾವ ಶಬ್ದಕ್ಕೂ ಇಲ್ಲ ಅಂತಹ ಶಬ್ದಗಳಿಂದ ಕೂಡಿದ್ದು ರುದ್ರ ಪ್ರಧಾನವಾಗಿ ರುದ್ರದಲ್ಲಿ ನಮಃ ಅಂತ ಬರುವಷ್ಟು ಬಾಕಿ ಏವ ವೇದದಲ್ಲಿ ಬರುವುದಿಲ್ಲ ಚಮೆಯಲ್ಲಿ ಮೇ ಮೇ ಅಂತ ಹೇಳುವಂತಹ ಶಬ್ದಕ್ಕೆ ನನಗೆ ನನಗೆ ನನ್ನ ಅಂತ ಹೇಳುವಂತಹ ಅರ್ಥ ಬರುವಂತಹ ಚಮಗೆ ಅದಕ್ಕೂ ಹಾಗಷ್ಟು ಮಹತ್ವ ಇದೆ ಇಷ್ಟು ವೇದದಲ್ಲಿ ಪ್ರಧಾನವಾಗಿ ರುದ್ರ ಚಮೆ ಪುರುಷ ಸೂಕ್ತ ಅಂತ ಹೇಳುವುದನ್ನು ಮೊದಲು ಅಭ್ಯಾಸ ಮಾಡಬೇಕು ಯಾಕೆ ಅದನ್ನು ಮತ್ತೆ ಹೇಳುತ್ತಾ ಹೇಳ್ತಾ ಹೋದಾಗ ದೇವರು ನಮ್ಮ ಹತ್ತಿರ ಹತ್ತಿರ ಬರ್ತಾನೆ ಇನ್ನು ನಾವು ದೇವರ ಹತ್ತಿರಕ್ಕೆ ಹೋಗಬೇಕು ಇಲ್ಲದೇ ದೇವರು ನಮ್ಮ ಹತ್ತಿರಕ್ಕೆ ಬರಬೇಕು ಹಾಗೆ ನಾವು ದೇವರನ್ನು ಧ್ಯಾನ ಮಾಡ್ತಾ ಮಾಡ್ತಾ ಪೂಜಿಸ್ತಾ ಇನ್ನೊಬ್ಬನಿಗೆ ಉಪಕಾರ ಮಾಡ್ತಾ ಲೋಕಕ್ಕೆ ಹಿತವನ್ನು ಮಾಡ್ತಾ ಇರುವಾಗ ಭಗವಂತನ ಹತ್ತಿರ ಬರ್ತಾನೆ ಅರ್ಜುನನಿಗೆ ಹತ್ತಿರವಾಗಿದ್ದದ್ದು ಕೃಷ್ಣನ್ಲು ಕೃಷ್ಣ ಇಲ್ಲದೆ ಅರ್ಜುನ ಇಲ್ಲ ಅರ್ಜುನ ಇಲ್ಲದೆ ಕೃಷ್ಣ ಇಲ್ಲ ಹಾಗೆ ಕೃಷ್ಣ ಇಲ್ಲಿದ್ದಾನೆ ಅಲ್ಲಿ ಅರ್ಜುನ ಇದ್ದಾನೆ ಎಲ್ಲಿ ಅರ್ಜುನ ಇದ್ದಾನೆ ಅಲ್ಲೇ ಕೃಷ್ಣ ಓಡಿ ಬರ್ತಾನೆ ಯಾಕೆ ಅವರು ಒಟ್ಟಾಗಿ ಹಾಗೆ ಇರ್ತಾರೆ ಅಂದರೆ ಲೋಕಹಿತ ಲೋಕಹಿತಕ್ಕಾಗಿ ಅವರು ಅದನ್ನೇ ಮಾಡ್ತಾರೆ ಹೇಳೋದು ಒಳ್ಳೆಯದು ಮಾಡುವುದು ಒಳ್ಳೆಯ ಕಾರ್ಯ ಎಲ್ಲವನ್ನು ಕೂಡ ಉತ್ತಮವಾಗಿ ಮಾಡ್ತಾ ಹೋಗುವಾಗ ಲೋಕಕ್ಕೆ ಹಿತವಾಗುತ್ತದೆ ಆ ದ್ವಾಪರಾಯುಗದಲ್ಲಿ ಕೊನೆಗೆ ಈ ಕೃಷ್ಣನು ಅರ್ಜುನನು ಎರಡು ಜನರು ಕೂಡ ಲೋಕಹಿತವನ್ನು ಮಾಡಿದ್ದರಿಂದ ನಾವು ಇವತ್ತು ಹೀಗಿದ್ದೇವೆ ಅವರು ಮಾಡಿದರೆ ಆ ಕಾರ್ಯ ಆವತ್ತಿನಿಂದ ಇವತ್ತಿನವರೆಗೂ ಆ ಕರ್ಮದ ಫಲ ಮುಂದರಿಯುತ್ತಾ ಬರ್ತಾ ಹೋಗ್ತಾರೆ ಗೀತೆಯಲ್ಲಿ ಹೇಳಿದ್ದದೇ ಅಲ್ಲ ಕೃಷ್ಣ ಗೀತೆ ಹೇಳಿದ್ದ ಅರ್ಜುನನಿಗೆ ಹೇಳಿದರೆ ಅರ್ಜುನ ನಿಮಿತ್ತ ಇಡೀ ಲೋಕಕ್ಕೆ ಒಳ್ಳೆಯದಾಗಬೇಕು ಅಂತ ಹೇಳಿದ ಉದ್ದೇಶ ಕೃಷ್ಣನದು ಹಾಗಾಗಿ ಅಂತಹ ಕೆಲವು ಶಾಶ್ವತವಾಗಿ ನಿತ್ಯವಾಗಿ ಸತ್ಯವಾಗಿ ಇರುವಂಥದ್ದು ಲೋಕದಲ್ಲಿ ಇವತ್ತಿಗೂ ಕೂಡ ಹಾಗೆ ಉಂಟು ಅದನ್ನು ನಾಶ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತಹ ಶ್ರೀರುದ್ರ ಅಥವಾ ಇನ್ನು ಕ್ಷಮೆ ಇತ್ಯಾದಿಗಳಲ್ಲಿ ಆ ಪ್ರಧಾನವಾದದ್ದನ್ನು ಯಾರು ಅಭ್ಯಾಸ ಮಾಡಿ ನಮ್ಮ ಮನೆಯಲ್ಲಿ ನಾವು ಅದನ್ನು ದಿವಸಕ್ಕೊಮ್ಮೆ ಆದರೂ ಆ ಶಿವಲಿಂಗಕ್ಕೆ ಸ್ವಲ್ಪ ನೀರು ಹಾಕಿ ಆ ಮಂತ್ರ ಪಠನ ಮಾಡಿದರೆ ಒಂದು ಸಾವಿರ ವರ್ಷ ಆದರೂ ಆ ಶಕ್ತಿ ಅಲ್ಲಿಂದ ಹೋಗುವುದಿಲ್ಲ ಅಂತ ಅದು ನಿತ್ಯವಾಗಿ ಇರ್ತದೆ ಮತ್ತು ಅಲ್ಲಿ ದುರಿತಗಳು ಬಹಳ ಕಡಿಮೆ ಆ ಮನೆಗಳಲ್ಲಿ ದುರಿತ ಬರುವುದಿಲ್ಲ ಬಂದರೂ ಏನೂ ಆಗುವುದಿಲ್ಲ ಅಷ್ಟು ಶಕ್ತಿ ಉಂಟು ಅದಕ್ಕೆ ಅಂತಹ ರುದ್ರ ಚಮೆ ಪುರುಷದೂತ ಇತ್ಯಾದಿಗಳನ್ನು ಸಾಮಾನ್ಯ ಇವತ್ತು ಪರದೇಶದವರು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅಮೇರಿಕದವರು ರುದ್ರ ಹೇಳ್ತಾರೆ ಅಲ್ಲ ಹೇಳ್ತಾರೆ ಎಷ್ಟು ಅವರು ಏನು ಹೇಳಿದ್ರು ಕೂಡ ಶುದ್ಧವಾಗಿ ಇರುವುದಿಲ್ಲ ನಾನು ಕಂಡ ವಿಶೇಷತೆ ಅದು ಈಗ ಪೇಟಗಳಲ್ಲಿ ಹೋದರೆ ಎಲ್ಲಗಳಲ್ಲಿ ಹೇಳ್ತಾರೆ ಅಷ್ಟು ಪರಿಶುದ್ಧವಾದ ಸ್ವರಯುಕ್ತವಾಗಿ ಇಲ್ಲ ವ್ಯತ್ಯಾಸ ಬರ್ತದೆ ಹಾಗೆ ಬಂದ ಕೂಡ ಅರ್ಥ ವ್ಯತ್ಯಾಸ ಆಗ್ತದೆ ಏನು ಮಾಡೋದು ಹಾಗೆ ಮತ್ತೆ ಅದು ಅಂತೂ ಮುಖ್ಯವಾಗಿ ಕಲಿಯುವುದಲ್ಲ ಮುಖ್ಯ ಈ ಕಲಿಯುವಾಗ ಒಬ್ಬ ಮಗು ತಪ್ಪು ಹೇಳಿದರೆ ಅದು ಅದರಿಂದ ತಪ್ಪು ಅರ್ಥ ಬರ್ತದೆ ಅಂತ ಹೇಳಿ ಕಲಿಯೋದೇ ಕೂತ್ಕೊಳ್ಳಿಕ್ಕೆ ಆಗ್ತದೆ ಇಲ್ಲ ಅಂತ ಕಲಿಯುವಾಗ ಹೇಗೆ ಹೇಗೆ ಬೇಕಾದರೂ ಕಲಿಯೋ ಕಲಿತ ಮೇಲೆ ಪರಿಶುದ್ಧವಾಗಿ ಲೋಕಹಿತಕ್ಕಾಗಿ ಆ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು ಹಾಗಾಗಿ ಮಂತ್ರದ್ರಷ್ಟಾರೋ ಋಷಯ ಹಾಗಾಗಿ ಹೊಸ 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 ಮಂತ್ರಗಳನ್ನು ಅಭ್ಯಾಸ ಮಾಡಿ ಕಲಿತು ಲೋಕಕ್ಕೆ ಹೇಳಿದಂತಹ ಅವರಿಗೆ ಋಷಿಗಳು ಎಂಬ ಹೆಸರು ಅದಲ್ಲಿ ವಸಿಷ್ಠ ಋಷಿ ಪ್ರಧಾನ ಇನ್ನು ಸಾವಿರಾರು ಋಷಿಗಳಿದ್ದಾರೆ ಹಾಗಾಗಿ ಎಲ್ಲರಿಗೂ ಅದನ್ನು ಹೇಳಿ ಅವರು ಆ ಮಂತ್ರದ ದ್ವಾರ ಯಜ್ಞವನ್ನು ಮಾಡಬೇಕು ಹೋಮ ಈ ಲೋಕದಲ್ಲಿ ಪ್ರಧಾನವಾಗಿ ದೇವ ನಾಮ ಯಜ್ಞಂ ಪ್ರಿಯಂಧಾಮ ದೇವತೆಗಳಿಗೆ ಅತ್ಯಂತ ಪ್ರೀತಿಯಾದ್ದು ತುಪ್ಪ ಹೋಮಕ್ಕೆ ಆ ತುಪ್ಪವನ್ನು ಮಂತ್ರದ ದ್ವಾರ ಆಹುತಿಯನ್ನು ಮಾಡುವಾಗ ಆಹುತಿ ಮಾಡುವಾಗ ಒಟ್ಟಾರೆ ತೋಡಿ ತೋಡಿ ತುಪ್ಪ ಎರ ಎರೆಯುವುದು ಅದು ಯಜ್ಞ ಅಲ್ಲ ರುದ್ರಾಜಸ್ವ ಅಂತ ನಾವು ಹಕಾರ ಹೇಳುವ ಕೊನೆಗೆ ಆ ತುಪ್ಪ ಯಜ್ಞದಲ್ಲಿ ಬೀಳ್ಬೇಕು ಯಾವಾಗ ಮೊದಲು ಬಿದ್ದರೂ ಪ್ರಯೋಜನ ಇಲ್ಲ ಮತ್ತೆ ಬಿದ್ದರೂ ಪ್ರಯೋಜನ ಇಲ್ಲ ಹಾಗೆ ಉಂಟು ಶಾಸ್ತ್ರದಲ್ಲಿ ಹಾಗೆ ಪ್ರತಿಯೊಂದು ಕೂತುಗೊಳ್ಳುವಾಗ ಹೇಗೆ ಕೂತ್ಕೊಳ್ಳಬೇಕು ಯಾವ ರೀತಿ ಬಟ್ಟೆ ಉಟ್ಟುಕೊಳ್ಳಬೇಕು ಪ್ರತಿಯೊಂದಕ್ಕೂ ನಿಯಮ ಇದೆ ಆ ನಿಯಮ ಪ್ರಕಾರ ಯಜ್ಞಾದಿಗಳನ್ನು ಮಾಡಿದರೆ ಅಲ್ಲಿ ನೋಡಿ ಆ ಯಜ್ಞದಲ್ಲಿ ಯಜ್ಞೇಶ್ವರನ ಮೇಲೆ ಬಂದ ಬಂದಂಥ ಪುರಾಣದಲ್ಲಿ ಕೇಳ್ತೇವೆ ಅದಷ್ಟು ಕರೆಕ್ಟಾದರೆ ಮಾತ್ರ ಇಲ್ಲದೇ ಆಗಲಿಕ್ಕಿಲ್ಲ ಹಾಗೆ ಮತ್ತು ಎಲ್ಲರೂ ಹಾಗೆ ಒಂದೇ ಹಾಗೆ ಇರ್ತಾರೆ ಇಲ್ಲ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರ್ತಾರೆ ಮಾಡ್ತಾರೆ ಆಗುತ್ತಾರೆ ಹತ್ತರಲ್ಲಿ ಒಂದು ಒಂದು ಗುಣ ಸಿಕ್ಕಿತು ಹತ್ತು ಗುಣಗಳಲ್ಲಿ ಒಂದು ಗುಣ ಸಿಕ್ಕಿತ್ತು ಅಥವಾ ಎರಡು ಸಿಕ್ಕಿತ್ತು ಈ ಪೂರ್ತಿ ನಮಗೆ ಸಂಪೂರ್ಣ ಗುಣ ಸಿಗಬೇಕು ಅಂತಾದರೆ ಆ ಯಜ್ಞ ಅಷ್ಟು ಚಂದವಾಗಿ ಆಗಬೇಕು ಕ್ರಮದಂತೆ ಆಗಬೇಕು ಶಾಸ್ತ್ರೀಯವಾಗಿ ಆಗಬೇಕು ಇಷ್ಟೆಲ್ಲ ಕರ್ಮಗಳ ಪ್ರಧಾನವಾದಂಥದ್ದು ವಿಚಾರಗಳಿವೆ ಹಾಗೆ ಇದರ ವಿಚಾರಗಳನ್ನು ಇನ್ನೂ ಈಗ ಒಂದು ಗಂಟೆ ಎರಡು ಗಂಟೆ ವಿವರಣೆ ವಿವರಣೆ ಮಾಡಿದರೂ ಮುಗಿಲಿಕ್ಕಿಲ್ಲ ಅದು ಮೂರು ದಿವಸ ಮಾಡಿದರೂ ಮುಗಿಲಿಕ್ಕಿಲ್ಲ ಅಷ್ಟು ಉಂಟು ವಿಚಾರ ಅದು ಮಾತ್ರ ಒಂದು ಹೇಳಿದಾಗ ಮತ್ತೊಂದು ನೆನಪಾಗಬೇಕು ಹೀಗೆಲ್ಲ ಉಂಟು ಆದ್ದರಿಂದ ನೀವು ಕೇಳಿದ್ದಕ್ಕೆ ನಾನೀಗ ಇಷ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಭಗವಂತನಿಗೆ ಗೊತ್ತು ಹೇಗೆ ಅಂತ ಹಾಗಾಗಿ ಅದನ್ನು ನೀವು ಸಾಮಾನ್ಯ ಜನರಿಗೆ ತಿಳಿ ಮುಂದುವರಿಸಿ ನೆಟ್ಟನಿಗೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಎರಡು ವರ್ಷ ಮೊದಲು ಶ್ರೀರುದ್ರ ಮಹಾಯಾಗಂತಾಗಿಯದೆ ಅದು ಸಾಮಾನ್ಯ ಇನ್ನೂರು ಜನ ಋತ್ವಜರಿಂದ ಕೂಡಿ ಆ ಯಜ್ಞ ನಡೆದಿದೆ ಶ್ರೀ ಮಹಾರುದ್ರ ಒಂದು ದಿವ ಒಂದು ಕಡೆಯಲ್ಲಿ ಹೋಮ ನಡೀತಾ ಇರ್ತಾರೆ ಮತ್ತೊಂದು ಕಡೆಯಲ್ಲಿ ಮಂತ್ರ ಅನುಷ್ಠಾನ ಜಪ ನಡೀತಾ ಇರ್ತದೆ ಹತ್ತು ಸಲ ರುದ್ರ ಹೇಳಿದರೆ ಒಂದು ಸಲ ರುದ್ರ ಹೇಳಿ ಹೋಮ ಮಾಡುವುದು ಹಾಗೆ ಸಹಸ್ರದ ರುದ್ರ ಅಂತ ಇದೆ ರುದ್ರ ಅಭಿಷೇಕ ಅಂತ ಒಂದು ಸಲ ರುದ್ರ ಹೇಳಿ ಅಭಿಷೇಕ ಮಾಡುವಂತಹ ಪದ್ಧತಿ ಇದೆ ಶತರುದ್ರ ಅಂದರೆ ನೂರ ಇಪ್ಪತ್ತೊಂದು ಸಲ ಹೆಸರು ಶತ ಅಂತ ನೂರು ಅಂತ ಇದ್ದರೂ ಕೂಡ ನಿಯಮದಂತೆ ನೂರ ಇಪ್ಪತ್ತೊಂದು ಸಲ ರುದ್ರ ಹೇಳಿದರೆ ಒಂದು ಶತರುದ್ರ ಅಂತ ಆಗುವುದು ಹಾಗೆ ಒಂದು ಸಾವಿರದ ನೂರ ಇಪ್ಪತ್ತೊಂದು ಆವೃತ್ತಿ ಮಾಡಿದರೆ ಅದಕ್ಕೆ ಸಹಸ್ರ ರುದ್ರ ಅಂತ ಹೆಸರು ಹಾಗೆ ಮತ್ತೆ ಈ ಶತರುದ್ರಗಳು ನೂರ ಇಪ್ಪತ್ತೊಂದು ಸಲ ಆದರೆ ಒಂದು ಶತರುದ್ರ ಅಂದರೆ ಇಪ್ಪ ಹನ್ನೊಂದು ಜನ ಹನ್ನೊಂದು ಸಲ ಹೇಳಿ ಆಗುವ ಒಂದು ಶತರುದ್ರ ಆಗುವುದು ಹಾಗೆ ನೂರ ಇಪ್ಪತ್ತೊಂದು ಶತರುದ್ರ ಆಗುವಾಗ ಒಂದು ಮಹಾರುದ್ರ ಆಗ್ತದೆ ಹಾಗೆ ಅದು ಆಗುತ್ತಾ ಆಗುತ್ತಾ ಹೋಗಿ ಸಹಸ್ರ ರುದ್ರ ಆಗುತ್ತಾರೆ ಶದ್ ಲಕ್ಷ ಅಂತಲೂ ಆಗುತ್ತದೆ ಹಾಗೆ ಅಂಥದ್ದನ್ನೆಲ್ಲ ಮಾಡುವುದಕ್ಕೆ ಅಷ್ಟು ಶ್ರದ್ಧಾ ಭಕ್ತಿ ಬೇಕು ಅಷ್ಟು ಸಂಯಮನ ಬೇಕು ಹಾಗೆ ಮನುಷ್ಯ ನಮ್ಮ ನೆಟ್ಟಣಿಗೆ ದೇವಸ್ಥಾನದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅತ್ಯಂತ ಪಾವಿತ್ರ್ಯತೆಯಿಂದ ಕೂಡಿದಂಥ ಈ ಸಹಸ್ರ ರುದ್ರ ಬಹಳ ಉತ್ತಮವಾಗಿ ನಡೆದಿದೆ ಎಲ್ಲರಿಗೂ ಬಹಳ ಸಂತೋಷ ಆಗಿದೆ ದೇವರಿಗೂ ತೃಪ್ತಿ ಆಗಿದೆ ಹಾಗೆ ಒಳ್ಳೆಯ ಬೇಸಿಗೆ ಟೈಮದು ಎಲ್ಲ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ನಾಲ್ಕು ಗಂಟೆ ಆಗುವ ಎಲ್ಲರೂ ಅಷ್ಟು ಹೋಗಿ ಆದ ಮೇಲೆ ಅರ್ಧ ಗಂಟೆ ಮಳೆ ಬಂದಿದೆ ನಾನಿದ್ದೆ ಅಲ್ಲಿ ನಾನಿದ್ದೆ ನಾನು ಹೊರಲಿಲ್ಲ ಆ ಇದು ಆ ಮಳೆ ಅಲ್ಲಿ ಮಾತ್ರ ಹೊಡೆದು ಬೇರೆ ಇತ್ತಲಾಗಿ ಎಲ್ಲಿಯೂ ಇಲ್ಲ ಅಲ್ಲಿ ಮಾತ್ರ ಅರ್ಧ ಗಂಟೆ ಮಳೆ ಬಂದಿದೆ ಹಾಗಾದರೆ ಆ ಭಗವಂತನ ಶುಚಿತ್ವ ಅವನ ಪ್ರೀತಿ ಎಷ್ಟು ಉಂಟು ಅಂತ ನೀವು ಆಲೋಚನೆ ಮಾಡಿದರೆ ಅಂತಹ ರುದ್ರ ಅಂತಹ ಶಕ್ತಿ ಅಂತಹ ಭಕ್ತಿ ಜನರಿಗೆ ಇದೆ ಊರಿನ ಜನರಿಗೂ ಇದೆ ಎಲ್ಲ ಉತ್ತಮವಾಗಿ ನಡೆದಿದೆ ಹಾಗಾದರೆ ಅದನ್ನೆಲ್ಲ ಈಗ ನಮ್ಮ ಈ ಗುಡ್ಡೆ ಗದ ಗುಡ್ಡೆ ಗದ್ದೆ ದೇವಸ್ಥಾನದಲ್ಲಿ ಈಗ ಆ ಆಗಬೇಕು ಆಗಬೇಕು ಅಂತ ಹೇಳಿ ಅವರು ಇಲ್ಲಿಗೂ ಬಂದಿದ್ದಾರೆ ಮಾತಾಡಿದ್ದಾರೆ ಈಗ ಒಂದು ದಿನ ಅಲ್ಲಿ ಮುಗಿಯುವಂಥದ್ದಲ್ಲ ಐದಾರು ದಿವಸ ಏಳು ದಿವಸ ಬೇಕಾಗ್ತದೆ ಹಾಗಾಗಿ ಅದನ್ನು ಕೂಡ ನಿಶ್ಚಯ ಮಾಡಿದ್ದಾರೆ ಯಥಾಸಾಧ್ಯ ನಾನೂ ಹೋಗಿ ನನ್ನ ಸೇವೆ ಮಾಡ್ತೇನೆ ಮತ್ತು ನಮ್ಮವರು ಇದ್ದಾರೆ ಎಷ್ಟೋ ಹಾಗೆ ಅದು ಒಂದು ಅಂದ ಚಂದವಾಗಿ ಅದು ನಡೆಯಲಿ ಲೋಕಕ್ಕೆ ಹಿತವಾಗಲಿ ರುದ್ರನ ಸಂತೋಷ ಪಡಲಿ ಇದು ನಮ್ಮ ಉದ್ದೇಶ ಹಾಗೆ ಅದು ಇನ್ನೀಗ ಬಹಳ ಚೆನ್ನಾಗಿ ಆಗಲಿಕ್ಕೆ ಇದೆ ಈಗ ಮೊನ್ನೊಂದು ಎರಡು ಮೂರು ಜನ ಕಂಡು ಮಾತಾಡಿದ್ದೇನೆ ಬರ್ತೇನೆ ಅಂತಲೂ ಹೇಳಿದ್ದೇನೆ ಹಾಗಾಗಿ ಇನ್ನೀಗ ಎಷ್ಟೋ ಕಡೆಗಳಲ್ಲಿ ಇಂಥದ್ದು ನಡೀತಾ ಇದೆ ಉತ್ತರ ಭಾಗದಲ್ಲಿ ಭಾರತದಲ್ಲಿ ಎಲ್ಲ ಎಲ್ಲ ಕಡೆಗಳಲ್ಲಿ ನಡೀತದೆ ಇಂಥ ರುದ್ರ ಹಾಗಾಗಿ ಜಗತ್ತಿನಲ್ಲಿ ರುದ್ರ ಕ್ಷಮೆ ಇಂಥ ವೇದ ಅಧ್ಯಯನಕ್ಕೆ ಇರುವಷ್ಟು ಬೆಲೆ ಅಷ್ಟು ಶಕ್ತಿ ಅಷ್ಟು ಪ್ರಧಾನವಾದ್ದು ಪ್ರಪಂಚದಲ್ಲಿ ಬೇರೆ ಇಲ್ಲ ಇಲ್ಲ ಅದು ಕ ಕರ್ಮಗಳು ಪ್ರಾರಂಭವಾಗುವುದು ಸೂರ್ಯನ ಪ್ರಾರಂಭವಾಗುವುದು ಸೂರ್ಯ ಉದಯ ಉದಯ ಆಗುವುದೇ ಮುಖ್ಯ ಅಧಿಕ ಬೇಕಾದ್ದು ಹಾಗೆ ಸೂರ್ಯೋದಯಕ್ಕೆ ಸರಿಯಾಗಿ ಪ್ರಾರಂಭವಾದ ಯಜ್ಞ ಪೂರ್ವಾಹ ಅಪರಾಹ್ನ ಮಧ್ಯಾಹ್ನ ಹೀಗೆಲ್ಲ ಉಂಟಲ್ಲ ಅದರಲ್ಲಿ ಮಧ್ಯಾಹ್ನದ ಒಳಗೆ ಮುಗಿಬೇಕು ಯಾವುದು ಈ ಕರ್ಮಗಳು ಇನ್ನು ಸಾಯಂಕಾಲ ಆಮೇಲೆ ಸಾಯಂಕಾಲದವರೆಗೂ ಮಾಡಬಹುದು ಆದರೆ ಸಾಯಂಕಾಲದಲ್ಲಿ ಸ್ತೋತ್ರಗಳು ಪ್ರಧಾನ ದೇವರ ಸ್ತೋತ್ರ ಈಗ ಶಿವನ ಹೋಮ ಪೂಜೆ ಜಲ್ಲ ಮಾಡುವುದು ಸಾಯಂಕಾಲ ಸಾಯಂಕಾಲ ಶಿವನ ಸ್ತೋತ್ರ ಮಾಡಿ ಅವನನ್ನು ಸಂಪ್ರೀತಿಗೊಳಿಸಬೇಕು ಇದು ಮುಖ್ಯದಲ್ಲಿ ಒಂದು ಸಮಯಕ್ಕೆ ಬೇಕಾದಂತಹ ಅರ್ಥ ಹಾಗೆ ಹಾಗೆ ಮತ್ತೆ ಕೆಲವನ್ನ ಯಾವಾಗಲೂ ಮಾಡಬಹುದು ಈಗ ರುದ್ರ ಪ್ರಾರಂಭ ಮಾಡಿದರೆ ಮುಕ್ತಾಯ ಮಾಡುವಾಗ ಮತ್ತೆ ರಾತ್ರಿ ಹೇಳಲು ಅಂತ ಇಲ್ಲ ಇಂತಿಷ್ಟು ಅಂತ ಒಂದು ಲೆಕ್ಕ ಉಂಟಲ್ಲ ಅದಲ್ಲ ಒಬ್ಬ ರುದ್ರ ಹೇಳ್ತಾ ಇರ್ತೇನೆ ನಾನು ಅಂತ ಹೇಳಿ ಉದಿನ್ ಬೆಳಿಗ್ಗೆ ಶುರು ಮಾಡಿದರೆ ರಾತ್ರಿವರೆಗೂ ಹೇಳ್ಬೋದು ಪರ ಬೆಳಗ್ಗೆ ಶುರು ಮಾಡಿ ರಾತ್ರಿವರೆಗೂ ಹಾಗೆ ಇದ್ದ ಒಂದು ಕ್ರಮದಲ್ಲಿ ಅವ ಮಾಡಿಸ್ತಾ ಹೋಗ್ಬೋದು ಈಗ ನನ್ನಷ್ಟಕ್ಕೆ ಖುಷಿಯಾಗಿ ನಾನು ಸಾಯಂಕಾಲ ರುದ್ರ ಹೇಳ್ತೇನೆ ಅಂತ ಆಗುತ್ತೆ ಪೂರ್ಣಾಹುತಿ ವಿಶೇಷವಾಗಿದೆ ಪೂರ್ಣಾಹುತಿ ಅಂದರೆ ಅಲ್ಲಿ ಈ ರುದ್ರ ಹೇಳಿ ಆದ ಮೇಲೆ ಇನ್ನು ಈ ದೇವತೆಗಳು ಅಂತ ಇದ್ದಾರೆ ಶಿವನ ಗಣಗಳು ಅಂತ ಇದ್ದಾರಲ್ಲ ಹಾಗೆ ಎಲ್ಲ ದೇವತೆಗಳಿಗೂ ಒಟ್ಟಿಗೆ ಜನ ಇರ್ತಾರೆ ಅವರಿಗೆಲ್ಲ ಪ್ರತ್ಯೇಕ 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 ಆಹುತಿ ನಾವು ಕೊಡ್ತೇವೆ ಅದನ್ನೆಲ್ಲ ಕೊಟ್ಟ ಆದ ಮೇಲೆ ಎಲ್ಲ ದೇವತೆಗಳನ್ನು ಒಟ್ಟು ಸೇರಿಸಿ ಪ್ರಧಾನವಾದಂಥ ಶಿವನೋ ವಿಷ್ಣು ಗಣಪತಿಯೋ ಅದೇ ಆಗಲಿ ಅವರಿಗೆ ಈ ಹೋಮದ ಎಲ್ಲ ದೇವತೆಗಳ ಪ್ರೀತ್ಯರ್ಥವಾಗಿ ಪೂರ್ಣಾಹುತಿಯಿಂದ ನಾವು ಕೊಡ್ತೇವೆ ಆ ಪೂರ್ಣಾಹುತಿ ಮಾಡಿದ ಆವಾಗ ಎಲ್ಲ ದೇವತೆಗಳು ತೃಪ್ತಿ ಸಂಪೂರ್ಣ ತೃಪ್ತಿ ಆಗ್ತಾರೆ ಅಷ್ಟು ಮಾಡಬೇಕು ಅಷ್ಟು ಮಾಡಿದರೆ ಯಜ್ಞೇಶ್ವರನ ಪ್ರೀತಿಗೊಳ್ತಾನೆ ಪ್ರೀತಿಯಿಂದ ಲೋಕಕ್ಕೆ ಹಿತವನ್ನು ಮಾಡ್ತಾನೆ ಮತ್ತೆ ಯಾವ ಹೆಸರಿನಲ್ಲೇ ಹೋಮ ಮಾಡಲಿ ಅದು ಆ ಪ್ರಧಾನವಾದಂತಹ ಆ ದೇವತೆಗೆ ಅದು ಹೋಗಿ ಸೇರ್ತದೆ ಗಣಪತಿಯಿಂದ ನಾವು ಹೋಮ ಮಾಡಿದರೆ ಅಲ್ಲಿಗೆ ಬೇರೆ 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 ದೇವತೆಗಳು ಆಹುತಿ ಕೊಡ್ಲಿಕ್ಕೆ ಉಂಟು ಎಲ್ಲ ಹೋಗಿ ಸೇರುವುದು ಅಲ್ಲಿಗೆ ಗಣಪತಿಗೆ ಬೇರೆ ಎಲ್ಲಿಗೂ ಹೋಗುವುದಿಲ್ಲ ಅದು ಆ ಕೊಂಡೋಗಿ ಆ ಆಹುತಿಯನ್ನು ಮುಟ್ಟಿಸುವುದು ಕೆಲಸ ಅಗ್ನಿಗೆ ಅಗ ನಯಾತೀತಿ ಅಗ್ನಿ ಚಲಿಸದೇ ಇರುವನ್ನು ಚಲಿಸುವಂತೆ ಮಾಡುವ ಕೆಲಸ ಆದ್ದರಿಂದ ಅವನಿಗೆ ಅಗ್ನಿ ಅಂತ ಹೇಳಿದರು ಹಾಗಾಗಿ ಅಂತಹ ಅಗ್ನಿ ಅಂದರೆ ಪ್ರತ್ಯಕ್ಷ ದೇವರು ಅದು ಯಜ್ಞದಲ್ಲಿ ಎಲ್ಲ ಯಜ್ಞದಲ್ಲಿ ಅವನ ಮುಖೇ ಹೋಗುವಷ್ಟೆ ಹಾಂ ಎಲ್ಲ ದೇವತೆಗಳಿಗೂ ಮುಖಸ್ಥಾನದಲ್ಲಿ ಇರುವವನು ಅಗ್ನಿ ಅಲ್ಲಿ ಕೊಟ್ಟರೆ ಅಗ್ನಿಯಲ್ಲಿ ಕೊಟ್ಟರೆ ಆ ಹೆಸರು ಹೇಳಿಕೊಟ್ಟರೆ ಅಲ್ಲಿ ಹೋಗ್ತದೆ ಮತ್ತು ಇಲ್ಲಿ ರಿಕಾರ್ಡ್ ಒಂದು ಬೇಡ ಅದಕ್ಕೆ ದ್ರವ್ಯಗಳ ಮುಖ್ಯವಾಗಿ ಯಾವ ದೇವತೆಗಳೇ ಆಗಲಿ ಯಜ್ಞದಲ್ಲಿ ಆಜ್ಜ ತುಪ್ಪ ಪ್ರಧಾನ ಹವಿಸ್ಸು ತುಪ್ಪ ತುಪ್ಪ ಹೊಂದಿದ್ದರೆ ಯಾವ ಯಾಕಂದೂ ಮಾಡಬಹುದು ಮತ್ತೆ ಈಗ ಒಂದೊಂದು ಹೋಮಗಳಿಗೆ ಒಂದೊಂದು ಹೆಸರು ಇರ್ತಾರೆ ಒಂದೊಂದು ದೇವತೆಗಳಿರ್ತವೆ ಒಂದೊಂದು ದೇವತೆಗಳಿಗೆ ಒಂದೊಂದು ರೀತಿಯ ಹವಿಸ್ಸುಗಳು ಪ್ರೀತಿ ಒಬ್ಬನಿಗೆ ಅನ್ನ ಪ್ರೀತಿ ಒಬ್ಬನಿಗೆ ಪರಮಾನ್ನ ಪ್ರೀತಿ ಒಬ್ಬನಿಗೆ ಒಬ್ಬನಿಗೆ ಹಾಲು ಪ್ರೀತಿ ಹಾಗೆ ಯಾವ ಯಾವ ದೇವತೆಗಳಿಗೆ ಯಾವುದೇ ಯಾವುದನ್ನು ಆಹುತಿ ಕೊಡಬೇಕು ಅಂತ ಬರೆದಿದ್ದಾರೆ ಅದನ್ನು ಆಹುತಿ ಮಾಡಬೇಕು ಒಂದು ದೇವತೆಗೆ ಇಂತಿಷ್ಟು ಆಹುತಿ ಅಂತ ಲೆಕ್ಕ ಉಂಟು ನೂರೆಂಟು ಸಾವಿರದ ಎಂಟು ನಲವತ್ತೆಂಟು ಹೇಳಿ ಒಂದು ನಿಯಮ ಉಂಟು ಅದಕ್ಕೆ ಆ ಪ್ರಕಾರ ಆ ಹೋಮ ನಡೀತಾ ಹೋಗಬೇಕು ಬೇಕಾದಷ್ಟು ದ್ರವ್ಯಗಳು ಇಲ್ಲಾದರೆ ಒಂದು ದ್ರವ್ಯ ಇಲ್ಲದೆ ಅದರ ಫ ಫಲವಾಗಿ ಬೇರೊಂದು ದ್ರವ್ಯವನ್ನು ಸೇ ಸೇರಿಸಿಕೊಳ್ಳಬಹುದು ಅದು ಆ ದೇವತಾ ಪ್ರೀತ್ಯರ್ಥವಾಗಿ ಈಗ ಗಣಪತಿಗೆ ಅಷ್ಟ ದ್ರವ್ಯ ಪ್ರೀತಿ ಅಲ್ವ ಹಾಗೆ ಹಾಗೆ ದುರ್ಗಾ ಪರಮೇಶ್ವರಿಗೆ ಪರಮಾನ್ನ ಪ್ರೀತಿ ಬೆಲ್ಲ ಮ ಹಾಕಿದ ಪರಮಾನ್ನ ದುರ್ಗಾ ಪರಮೇಶ್ವರಿಗೆ ಪ್ರೀತಿ ವ್ರತಿಯ ಹಾ ಹಾ ಕೂರ್ತಾರೆ 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 ಅದು ಈಗ ಒಂದು ಕಡೆಯಲ್ಲಿ ಯಾಗ ಆಗ್ತದೆ ಆ ಯಾಗದಲ್ಲಿ ನಾನು ಸಹಕಾರ ಮಾಡುತ್ತೇನೆ ವ್ರತಸ್ಥನಾಗಿ ಅಂತ ಹೇಳಿ ಹೋಗಿ ಸೇರಬಹುದು ಗಂಡ ಹೆಂಡತಿ ಹೋಗಿ ಸೇರಿ ಅಲ್ಲಿನ ನಿಯಮದಂತೆ ಆಹಾರ ವಿಹಾರಗಳು ಅಲ್ಯಾಣ ನಿಯಮದಂತೆ ಇದ್ದು ಮುಕ್ತಾಯ ಆಗುವಲ್ಲಿವರೆಗೆ ಅದು ಸೇರಿ ಸೇರಿಬಹುದು ಸೇರಿ ಸರಿ ಇವನಿಗೂ ಒಂದು ಪ್ರತಿಫಲ ಬರ್ತಾರೆ ಆ ಯಜ್ಞದ ಪ್ರತಿಫಲ ಬಂದು ಬರ್ತದೆ ಹಾಗೆ ಎಷ್ಟೋ ಕಡೆಯಲ್ಲಿ ಆಗುತ್ತದೆ ನಾನು ನೋಡಿದೆ ಹ್ಞೂ ಆ ಕುಂಡಗಳಿಗೆ ಅದಕ್ಕೆ ನಿಯಮ ಉಂಟು ಹಾಂ ಇಂತಿಷ್ಟು ಇಂತಿಷ್ಟು ಉದ್ದ ಇಂತಿಷ್ಟು ಆಗಲ್ಲ ಇಂಥ ಎಷ್ಟು ಥರ ತಗ್ಗು ಎಲ್ಲ ಅದಕ್ಕೆಲ್ಲ ಯಜ್ಞ ಮಾಡುವ ಪ್ರಯೋಗದಲ್ಲಿ ಉಂಟದ ಲೆಕ್ಕ ಇಂತಿಷ್ಟು ಲೆ ಹ್ಞೂ ಸಮ ಚತುರಸ್ರಂ ಸ್ಥಂಡಿಲೋಲ್ಲೇಖನಂ ಚತುರಂಗುಲೋನ್ನತಂ ಪ್ರಾಗುದವಂ ಇದೆಲ್ಲ ಅದರ ಲೆಕ್ಕ ಸ್ಥಂಡಿಲದ್ದು ಸ್ಥಂಡಿನ ಈಶಾನ್ಯದ ರೇ ಈಶಾನ್ಯ ಪರ್ಯಂತ ಅದಕ್ಕೆ ಈಗ ಇಲ್ಲಿಂದ ಹೀಗೆ ಇಲ್ಲಿಂದ ಹೀಗೆ ಇಲ್ಲಿಂದ ಹೀಗೆ ಇಲ್ಲಿಂದ ಅಲ್ಲಿಗೆ ಹೋಗುವ ಎಷ್ಟು ಉದ್ದ ಬೇಕು ಚರ್ಚಕ್ಕಾಗುವ ಎಷ್ಟು ಎಷ್ಟು ಎತ್ತರ ಬೇಕು ಹೀಗೆಲ್ಲ ಅದರಲ್ಲಿ ಪ್ರಯೋಗದಲ್ಲಿ ಬರೆದುಕೊಂಡುಂಟು ಆ ಪ್ರಕಾರ ಮಾಡ್ತಾ ಇದ್ದಾರೆ ಹಾಗೆ ಮಾಡಿದರೆ ಮಾತ್ರ ಯಜ್ಞೇಶ್ವರ ಅಲ್ಲಿಗೆ ಬರ್ತಾನೆ ಇಲ್ಲದ್ರೆ ಬರ್ಲಿಕ್ಕಿಲ್ಲ ಹಾಂ ಈಗ ನಾವೊಂದು ಕಡೆಗೆ ಹೋಗುವಾಗ ಅಲ್ಲಿ ಹೋದರೆ ಅಲ್ಲಿ ನಮಗೆ ಬೇಕಾದ ಎಲ್ಲವೂ ಆಸನಾದಿಗಳು ಕಲ್ಪನೆ ಆಗಿದ್ದರೆ ನಮಗೆ ಅಲ್ಲಿ ಅನುಕೂಲ ಅಲ್ಲಿ ಎಂಥದ್ದು ಇಲ್ಲ ಎಲ್ಲರೂ ಹೋದಾಗ ನಾವು ಹೋಗುವಂತ ಬೇಡ ಹೋಗೋದು ಬೇಡ ಅಂತ ನಾವು ಕೂತ್ಕೊಳ್ಳೋದಿಲ್ಲ ಅದೇ ರೀತಿ ದೇವತಾಶಕ್ತಿಗಳು ಹಾಗೆ ಯಾವ ಹೆದರಿಗೂ ಇಲ್ಲ ಹ್ಞೂ ಕಾಸರಗೋಡು ಜಿಲ್ಲೆಯಲ್ಲಿ ಪ್ರಥಮವಾಗಿ ಹೌದು ನೆಚ್ಚಣಿಗೆ ದೇವಸ್ಥಾನ ಅಂದರೆ ಅದು ಕಾಸರಗೋಡು ಜಿಲ್ಲೆಗೆ ಪ್ರಧಾನವಾಗಿ ಸೇರಿದ್ದು ಅಲ್ಲಿ ಆದಷ್ಟು ಉತ್ತಮ ರೀತಿಯಲ್ಲಿ ಚಂದವಾಗಿ ಸದ್ಯಕ್ಕೆ ನಾನು ಇಲ್ಲಿ ಕಾಣಲಿಲ್ಲ ಎರಡನೇದಾಗಿ ಜಿಲ್ಲೆಯಲ್ಲಿ ಕಾಸರಗೋಡು ಗುಡ್ಡ ದೇವಸ್ಥಾನ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಭಕ್ತಾದಿಗಳು ನಿಮಗೆ ಯಾವ ರೀತಿಯಲ್ಲಿ ಒಂದು ಬರುವ ಈಗ ಹೇಳ್ತಾ ಈಗ ಪ್ಲಾಸ್ಟಿಕ್ ಸಮೇತ ಈಗ ದೂರ ಮಾಡಿದ ಈ ಸಂದರ್ಭದಲ್ಲಿ ಅಲ್ಲಿ ಭಕ್ತಾದಿಗಳು ಬಾಗಿದ್ದ ಅಲ್ಲಿ ಆಗಲ್ಲ ಪೇಟೆಯಲ್ಲಿ ಕಾಸಗೋಡಿನಲ್ಲಿ ಪೇಟೆಯಲ್ಲಿ ಹೋಗಿ ಮಾತಾಡುವ ಹಾಗೆ ಹೋಗುವರಲ್ಲ ದೇವಸ್ಥಾನಕ್ಕೆ ಹೋಗುವಾಗ ಕರ್ಮ ನಿಬಂಧನೆಯಿಂದಾಗಿ ಅಲ್ಲಿ ಹೋಗುವ ಪರಿಶುದ್ಧರಾಗಿ ಒಂದು ವಸ್ತ್ರೇಣ ವಪುಷ ವಾಚ ವಿದ್ಯೆಯ ವಿನಯೇನ ಚ ಒಬ್ಬ ಯಾವಾಗ ಇರಬೇಕು ಅಂತ ಹೇಳಿದ್ದಾರೆ ವಸ್ತ್ರೇಣ ಮೊದಲು ಹೇಳಿದ್ದು ವಸ್ತ್ರ ನಾವು ಬ ಹೊತ್ತುವಂಥ ಬಟ್ಟೆ ಉಂಟಲ್ಲ ಅದು ಶುಭ್ರವಾಗಿರಬೇಕು ಬಿಳಿಯಾಗಿರಬೇಕು ಸ್ವಚ್ಛವಾಗಿರಬೇಕು ವಪುಷ ಶರೀರವನ್ನು ಹಾಗೆ ಸ್ನಾನ ಗೀನೆಲ್ಲ ಮಾಡಿ ಕೊಳಕನ್ನೆಲ್ಲ ತೆಗೆದು ಶರೀರವು ಶುದ್ಧವಾಗಿರಬೇಕು ವಾಚ ನಾಲಿಗೆಯಿಂದ ಬರುವಂತಹ ಮಾತುಗಳು ಕೂಡ ಒಳ್ಳೆಯ ಶಬ್ದದಿಂದ ಮಾತನಾಡ್ತಾ ಇರಬೇಕು ಏನೇನಾದ್ರೂ ಬೇಡದ್ದನ್ನು ಮಾತಾಡಬಾರ್ದು ವಿದ್ಯೆಯ ಜ್ಞಾನ ಸಂಪತ್ತು ಅಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದನ್ನು ಅದಕ್ಕೆ ಸಹಕಾರಿಯಾಗಿ ಅವನು ಜ್ಞಾನವಂತನಾಗಿರಬೇಕು ವಿದ್ಯೆಯ ವಿನಯೇನ ಚ ಮತ್ತು ಎಲ್ಲರಲ್ಲಿ ಒಂದು ಪ್ರೀತಿ ವಿನಯ ಅದು ಮನುಷ್ಯನಲ್ಲಿ ಸ್ವಲ್ಪವೂ ಹೆಚ್ಚು ಕಡಿಮೆ ಆಗಬಾರದು ಹಾಗೆ ಒಂದು ದೇವಸ್ಥಾನಕ್ಕೆ ಹೋದರೆ ಆ ರೀತಿ ಮಾನವನು ಆ ಯಜ್ಞ ಯಾಗಾದಿಗಳಲ್ಲಿ ಭಾಗವಹಿಸಿ ಮಳೆ ಬರುವಾಗ ನಿಮಗೆ ಹೆಚ್ಚು ನೈ ಕಡಿಮೆ ಅಂತ ಉಂಟು ನಾವು ಈಗ ಅಂಗಳದಲ್ಲಿ ನಿಂತುಕೊಡುವ ಮಳೆ ಬರುವಾಗ ನಿಮಗೆ ಒಂದೇಗಲ್ಲ ಹಾಗೆ ಯಜ್ಞ ಮಾಡುವಾಗ ಆ ಯಜ್ಞದಲ್ಲಿ ಭಾಗಿಯಾಗಬೇಕಿದ್ರೆ ಈ ರೀತಿ ಪರಿಶುದ್ಧನಾಗಿದ್ದರೆ ಆ ಯಜ್ಞದಲ್ಲಿ ಅವನಿಗೆ ಸಂಪೂರ್ಣ ಆಗುತ್ತದೆ ಇದು ನಿರ್ಣಯ ಯಾವ ಅನುಮಾನವೂ ಬೇಡ ಅಂತೆ ದೇವಸ್ಥಾನಕ್ಕೆ ನಾನು ಹೋಗಿದ್ದೇನೆ ಅಂತ ಹೇಳಿ ಹೋದರೆ ಪ್ರಯ ಪ್ರಯೋಜನ ಇಲ್ಲ ಆ ದೇವಸ್ಥಾನಕ್ಕೆ ಹೋದರೆ ಹೋಗಬೇಕಿದ್ದರೆ ನಮ್ಮ ಮನಸ್ಸು ಸಂಪೂರ್ಣ ಅಲ್ಲಿ ಇರಬೇಕು ಆ ಹೋಗಿ ಆಮೇಲೆ ಪರಿಶುದ್ಧನಾಗಿ ಅಲ್ಲಿ ತಿರುಗಾಡಬೇಕು ಅಲ್ಲಿ ಆಹಾರ ತೆಕ್ಕೊಳ್ಳುವಾಗಲೂ ಪರಿಶುದ್ಧನಾಗಿ ಪ್ರಸಾದ ಸ್ವರೂಪ ರೂಪವಾಗಿ ತಕ್ಕೊಳ್ಳಬೇಕು ಬಂದವರ್ತನೆ ಮಾತನಾಡುವಾಗ ಯಾವಾಗಲೂ ಬೇಡ ಶಬ್ದದಿಂದ ಮಾತನಾಡಬಾರ್ದು ಕೆಟ್ಟ ವಿಚಾರವನ್ನು ವಿನಿಯೋಗಿಸಬಾರದು ಎಲ್ಲ ಪ್ರೀತಿಯಿಂದ ಮಾತಾಡ್ತಾ ಇರಬೇಕು ಯಾರೇ ಎಲ್ಲರೂ ಒಂದೇ ಹಾಗೆ ದೇವರ ಸಮ್ಮುಖದಲ್ಲಿ ಎಲ್ಲರೂ ಒಂದೇ ಹಾಗೆ ಬೇಡದವರು ಇಲ್ಲ ವಿರುದ್ಧದವರು ಇಲ್ಲ ವಿರೋಧಿಗಳಿಲ್ಲ ಶತ್ರುಗಳಿಲ್ಲ ಎಲ್ಲ ಒಂದೇ ಮತ್ತು ಅಲ್ಲಿ ಆ ಜಾತಿ ಈ ಜಾತಿ ಶಬ್ದ ಬರಬಾರ್ದು ದೇವಸ್ಥಾನದಲ್ಲಿ ಯಾವ ಜಾತಿಯನ್ನು ನಾವು ಉಪಯೋಗಿಸಬಾರ್ದು ಗೊತ್ತಾಯ ಜಾತಿ ಅಲ್ಲ ಅಲ್ಲಿ ಮುಖ್ಯ ಅಲ್ಲಿ ಭಕ್ತರು ಮುಖ್ಯ ಹಾಗಾಗಿ ಮತ್ತು ಇವತ್ತು ಕೂಡ ಕೆಲವು ದೇವಸ್ಥಾನಗಳಲ್ಲಿ ಇಲ್ಲಿ ಎಂದರೆ ಉಡುಪಿಯಲ್ಲಿ ಹೇಳುವಂತಾರೆ ಪಶ್ಚಿಮ ಮುಖವಾಗಿ ದೇವ ಇರುವುದು ಗುಂಡದಲ್ಲಿ ಎದುರು ಮುಖ ಅಲ್ಲ ಪಶ್ಚಿಮ ಮುಖ ಯಾಕೆ ಅಲ್ಲಿ ಒಬ್ಬ ಈ ಹೊಲೆಯ ಅಂತ ನಾವು ಹೇಳ್ತೇವೆ ಅಲ್ಲ ಅಮ್ಮ ಭಕ್ತ ಪಶ್ಚಿಮದಲ್ಲಿ ಕೂತು ಧ್ಯಾನ ಮಾಡುವ ಅಮ್ಮ ಶಿ ಗು ದೇವರ ಪ್ರೀತಿಯಿಂದ ಮುಖ ತಿರುಗಿಸಿದ್ದಾನೆ ಹಾಗೆ ಹೇಳೋದು ಹೇಳಿದ್ದೇನೆ ಹಾಗೆ ಎಲ್ಲ ಜಾತಿಯವರಲ್ಲಿಯೂ ಕೂಡ ಭಕ್ತಿ ಇದೆ ಶ್ರದ್ಧೆ ಇದ್ದರೆ ದೇವತಾ ಯಾವ ಸಂಬಂಧವೂ ಬೇಡ ಹಾಗಿದ್ದರೆ ಮತ್ತೆ ಈ ಜಾತಿ ಗೀತಿ ಗೀತೆಯಲ್ಲಿ ಮಡಿಯಿದ್ದ್ಯಾಕೆ ಈಗ ನನ್ನ ನಾನು ತಿನ್ನುವ ಆಹಾರ ನಿಮ್ಮದಲ್ಲ ನೀವು ತಿನ್ನುವ ಆಹಾರ ಮತ್ತೊಬ್ಬನಂತಲ್ಲ ಈ ರೀತಿ ವ್ಯತ್ಯಾಸ ಇರ್ತದೆ ಆ ವ್ಯತ್ಯಾಸದಿಂದಾಗಿ ಜಾತಿ ಬೇರೆ ಅಂತ ಆಯಿತು ಮತ್ತು ಎಲ್ಲರೂ ಒಂದೇ ಪರಮಾತ್ಮನಿಗೆ ಅವ ದೊಡ್ಡವಾಯಿ ಬಡವ ಒಳ್ಳೆ ಜಾತಿ ಕೆಟ್ಟ ಜಾತಿ ಭಗವಂತನಿಗೆ ಇಲ್ಲವೇ ಇಲ್ಲ ಎಲ್ಲರನ್ನೂ ಒಂದೇ ಹಾಗೆ ನೋಡ್ತಾನೆ ಸೂರ್ಯನ ಕಿರಣ ಬರುವಾಗ ನಿಮಗೆ ಎಲ್ಲರಿಗೂ ಒಂದೇ ಹೇಗಲ್ಲ ಮಳೆ ಬರುವಾಗ ಒಂದೇ ಹೇಗಲ್ಲ ಹಾಗೆ ಹಾಗೆ ಭಗವಂತನಿಗೆ ಹೆಚ್ಚು ಕಡಿಮೆ ಇಲ್ಲ ಎಲ್ಲರಲ್ಲಿ ಒಂದೇ ರೀತಿ ಪ್ರೀತಿ ಇದು ನಿರ್ಣಯ ಶಾಸ್ತ್ರದಲ್ಲಿರುವುದು ಹಾಗೆ